ಜ್ಯೋತಿಷ ಗಂಗಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ತಿಳಿಸ್ತಾ ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ March 23, 2024 ಶನಿವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲಾ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. March 23, 2024 ಶನಿವಾರ, ಶ್ರೀ ಶೋಭಾಕೃತ್ನಾಮ ಸಂವತ್ಸರ, ಫಾಲ್ಗುಣ ಮಾಸ, ಶಶಿರ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇವತ್ತು ವಿಶ್ವ ಹವಾಮಾನ ದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು, ಎಂ ಗೋವಿಂದ ಪೈ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ದಿನದ ವಿಶೇಷ ಆಗಿರುವಂತದ್ದು. ಸೂರ್ಯೋದಯ 6:22 ಸೂರ್ಯಾಸ್ತ 6:31. ಸೂರ್ಯ ಮೀನ ರಾಶಿಯಲ್ಲಿ ಇರ್ತಾರೆ, ಚಂದ್ರ ಸಿಂಹ ರಾಶಿಯಲ್ಲಿ ಇರ್ತಾರೆ. ಇನ್ನು ತಿಥಿ ತ್ರಯೋದಶ ತಿಥಿ ಇರುತ್ತೆ, 7:17 ತನಕ ಬೆಳಗ್ಗೆ, ನಂತರ ಚತುರ್ದಶ ತಿಥಿ ಪ್ರಾರಂಭ ಆಗುತ್ತೆ. ಮಖ ನಕ್ಷತ್ರ 4:28 ಬೆಳಗಿನ ಜಾವ, ತದನಂತರ ಹುಬ್ಬ ನಕ್ಷತ್ರ ಪ್ರಾರಂಭ ಆಗುತ್ತೆ. ತೈತಲೀಕರಣ 7:17 ತನಕ ಬೆಳಗ್ಗೆ, ತದನಂತರ ಗರಜಕರಣ ಇರುತ್ತೆ. ಇನ್ನು ಶೂಲ ಯೋಗ ಇದೆ 7:35, ತದನಂತರ ಗಂಡ ಯೋಗ ಪ್ರಾರಂಭ ಆಗುವಂತದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 9:24 10:55 ರಾಹುಕಾಲ ಇರುತ್ತೆ. 1:57 3:27 ಯಮಗಂಟ ಕಾಲ, 6:23 7:54 ಗುಳಿಕ ಕಾಲ, 12:02 12:50 ಅಭಿಜಿತ್ ಮುಹೂರ್ತ, 7:59 8:48 ದುರ್ಮುಹೂರ್ತ ಇರುತ್ತೆ, ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿ, ಮೇಷರಾಶಿಯವರಿವತ್ತು ನೋಡಿ, ಮನಸ್ಸು ಒಳ್ಳೆಯ ವಿಷಯಗಳನ್ನ ಸಂಗ್ರಹಿಸುತ್ತೆ, ಒಳ್ಳೆ ಒಳ್ಳೆ ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದು, ಒಳ್ಳೆ ಯೋಜನೆಗಳನ್ನ ರೂಪಿಸ್ಕೊಳ್ಳುವಂಥದ್ದು, ಮನಸ್ಸು ಬಹಳ ನಿರಾಳವಾಗಿರುತ್ತೆ. ಬಹಳಷ್ಟು ಈ ಗೊಂದಲಗಳು, ತೊಂದರೆಗಳು, ತಾಪತ್ರಗಳ ಮಧ್ಯದಲ್ಲಿಯೂ ಕೂಡ ಮನಸ್ಸಿನ ಏಕಾಗ್ರತೆ ಭಂಗವಾಗುವುದಿಲ್ಲ. ಅದು ನಿಮ್ಮ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾರ ಮೇಲೂ ಡಿಪೆಂಡ್ ಆಗ್ಲಾರ್ದೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿ ನಾವು ಮಾಡುವಂತ ಕೆಲಸಗಳನ್ನ ನಾವೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಾದ್ರೆ ಖಂಡಿತ ಒಳ್ಳೆ ಪರಿಣಾಮ, ಒಳ್ಳೆ ಫಲವೇ ಸಿಗುತ್ತೆ ಹೊರತು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ಒಳ್ಳೆ ಫಲಗಳು ಸಿಗಲ್ಲ. ಹಾಗಾಗಿ ಮೇಷರಾಶಿಯವರು ಯಾವತ್ತಿಗೂ ಸ್ವಾವಲಂಬಿತನ ಇರುತ್ತೆ ಅವರಲ್ಲಿ. ಯಾಕಂತಂದ್ರೆ ಬೇರೆಯವ್ರು ಯಾರು ಏನೋ ಅಂದುಬಿಟ್ರು ಅಂತಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಯಾಕಂತಂದ್ರೆ ಗೌರವಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡತಕ್ಕಂತಹ ವ್ಯಕ್ತಿ ಮೇಷರಾಶಿಯವರು. ಈ ಕಾರಣದಿಂದಾಗಿ ಅದೆಷ್ಟೇ ಕಷ್ಟ ಆಗ್ಲಿ, ತೊಂದರೆ ಆಗ್ಲಿ, ನಾನು ನನ್ನ ಕೆಲಸ ನಾನೇ ಮಾಡ್ಕೋಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನುವಂತಹ ವ್ಯಕ್ತಿತ್ವ ಮೇಷರಾಶಿಯವರದ್ದು. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇವತ್ತು ವ್ಯಾಪಾರದಲ್ಲಿ ಉತ್ತಮವಾಗಿರತಕ್ಕಂತಹ ಲಾಭಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮಾಡುವಂತ ವ್ಯಾಪಾರದಲ್ಲೂ ಕೂಡ ಒಳ್ಳೆ ಫಲಗಳೇ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ದಿನ ನಿಮ್ಮ ವ್ಯಾಪಾರಕ್ಕೆ ಹೊಸ ಎತ್ತರವನ್ನ ನೀಡಬಹುದು, ಹೊಸ ಯೋಜನೆಗಳನ್ನ ರೂಪಿಸ್ಕೋಬಹುದು, ಸ್ವಲ್ಪ ಡಿಫರೆಂಟ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಅನುಕೂಲತೆಗಳು ಸಿಗುವಂತಹ ಸಾಧ್ಯತೆಗಳಿದೆ. ಏನಾದ್ರೂ ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೂ ಕೂಡ ಅನುಕೂಲಕರವಾಗಿರುವಂತಹ ದಿನ ಇವತ್ತು ಮೇಷರಾಶಿಯವರಿಗೆ. ಇನ್ನು ನಿಮ್ಮ ಕುಟುಂಬ ಜೀವನ ಇದೆಯಲ್ಲ, ಅದು ತುಂಬಾ ಉತ್ತಮವಾಗಿರುತ್ತೆ, ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಗನಗುತ್ತಾ ಇರಲಿಕ್ಕೆ ಅವಕಾಶಗಳು ನಿಮಗೆ ಸಿಗುವಂಥದ್ದು. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಕೆಲವು ಜನರು ಏನಾಗುತ್ತೆ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಸ್ವಲ್ಪ ಬೇರೆಯವರ ಕೆಲಸಗಳ ಬಗ್ಗೆ ಸಮಯವನ್ನು ವಿನಿಯೋಗಿಸಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಜೊತೆಗೆ ಇವತ್ತು ಪ್ರೇಮಿಗಳು ನಿರ್ಲಕ್ಷ್ಯ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಸ್ವಲ್ಪ ನಿರ್ಲಕ್ಷ್ಯ ಭಾವನೆಗಳು ಜಾಸ್ತಿ, ಅತಿಯಾಗಿ ಒತ್ತನ್ನ ಕೊಡುವಂತಹ ಸಾಧ್ಯತೆಗಳು ಸ್ವಲ್ಪ ಪ್ರೇಮಿಗಳ ವಿಚಾರದಲ್ಲಿ ಕಡಿಮೆ ಇದೆ. ಇತರರ ಜೊತೆ
ನೀವು ವ್ಯವಹರಿಸುವಾಗ ಸ್ವಲ್ಪ ಸಮಯ ಪ್ರಜ್ಞೆಯನ್ನ ಬಳಸ್ಕೊಂಡ್ರೆ ಇನ್ನೂ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಕನಸಿನ ಚಿಂತೆಗಳು, ಭವಿಷ್ಯದ ಯೋಜನೆಗಳು, ಮುಂದಿನ ಗುರಿಗಳು, ಮುಂದಿನ ಆಲೋಚನೆಗಳು, ಬರಬೇಕಾಗಿರತಕ್ಕಂತಹ ಇಕ್ಕಟ್ಟಿನ ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂತಹ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಇವತ್ತು ತುಂಬಾ ಅಮೂಲ್ಯವಾಗಿರುವಂತಹ ದಿನ. ಈ ವಿಡಿಯೋದಲ್ಲಿ ನೀವು ಬಹುಮುಖ್ಯ ಕಲಿತಿರುವಂತಹ ಅಂಶ ಕೂಡ ಹೌದು, ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ಒತ್ತಡವನ್ನ ಹಾಕಬಹುದು, ಕೆಲಸದ ಒತ್ತಡವನ್ನ ಹಾಕಬಹುದು, ಅದರಿಂದ ಕೂಡ ಸ್ವಲ್ಪ ಮನಸ್ಸಿಗೆ ಬೇಸರ ಆದ್ರೂ ಕೂಡ ಅದು ನಿಮಗೆ ಒಳ್ಳೆ ಪರಿಣಾಮವನ್ನು ತಂದುಕೊಡುತ್ತೆ. ಒಳ್ಳೆ ಕೆಲಸವನ್ನ ಮಾಡಿ ಎಲ್ಲರ ಪ್ರಶಂಸೆಗಳಿಗೂ ಕೂಡ ನೀವು ಕಾರಣವಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇವತ್ತೇನಾದ್ರೂ ಪ್ರಯಾಣ ಇದೆ ಅಂತಂದ್ರೆ ಬೇಡ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ನಿಮಗೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಮಾಡ್ಕೊಳ್ಳಿ, ಅದು ಕೂಡ ನಿಮಗೆ ಒಳ್ಳೆ ಫಲವೇ ಸಿಗುತ್ತೆ. ಸಾಧ್ಯವಾದ್ರೆ ಪ್ರಯಾಣವನ್ನ ಮುಂದೂಡಿ. ಇವತ್ತು ಅತ್ಯುತ್ತಮ ದಿನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ತುಂಬಾ ಒಳ್ಳೆ ಫಲ ಇದೆ. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗನ್ನಿಸ್ತು ಅನ್ನುವಂತ ಕಮೆಂಟ್ ಮಾಡಿ, ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಲ್ಲ, ಸದಾ ನಿಮ್ಮ ಜೊತೆ ಇರ್ಲಿಕ್ಕೆ ನಾವು ಬಯಸ್ತೇವೆ. ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ನೋಡೋಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 5. ವೃಷಭ ರಾಶಿ, ವೃಷಭ ರಾಶಿ ಅವರು ಇವತ್ತು ಕೆಲವೊಂದು ಚಿಂತೆಗಳು, ಆತಂಕಗಳು, ಗೊಂದಲಗಳು, ಯೋಚನೆಗಳು, ಯೋಜನೆಗಳು, ಹಣಕಾಸಿನ ಗೊಂದಲಗಳು, ಮನೆಯ ಆರ್ಥಿಕದ ಗೊಂದಲಗಳು, ಈ ಸಾಕಷ್ಟು ಒಂದು ಒತ್ತಡದಲ್ಲಿ ಇರುವಂತಹ ರೀತಿಯಲ್ಲಿ ನಿಮಗೆ ಭಾಸವಾಗುತ್ತೆ. ಆದರೆ ಕೂಲಾಗಿ ಕುಂತು ಯೋಚನೆ ಮಾಡಿದ್ರೆ ಖಂಡಿತ ಆ ಸಮಸ್ಯೆಗೊಂದು ಪರಿಹಾರ ಇದೆ. ಇದು ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಮನುಷ್ಯನಿಗೆ ಕಷ್ಟಗಳು ಬರೋದು ಸಹಜ. ಆದ್ರೆ ಬಂದಿರುವಂತ ಕಷ್ಟಗಳು, ಆ ನೋವುಗಳು ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಈ ಕಷ್ಟಗಳು ನಮ್ಮನ್ನ ಪರಿಪಕ್ವವನ್ನಾಗಿ ಮಾಡ್ಲಿಕ್ಕೆ, ಪರಿಪೂರ್ಣರನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಹಾಗಾಗಿ ಅದನ್ನ ನೀವು ಅನುಭವ ಅಂತ ತಿಳ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿ, ಕೆಲವೊಂದು ವಿಚಾರದಲ್ಲಿ ಹೋರಾಟ ಮಾಡಿ, ಒಂದು ಬ್ಯಾಲೆನ್ಸ್ ಆಗಿ ನೀವು ಮಾಡ್ತಾ ಬಂದ್ರೆ ಕೆಲವೊಂದು ಸಮಸ್ಯೆಗಳು, ಗೊಂದಲಗಳು ಸರಿ ಮಾಡ್ಕೊಳ್ಳಿಕ್ಕೆ ಔಷಧಿ ನಿಮ್ಮ ಬಳಿಯೇ ಇದೆ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಅಂಶನೂ ಕೂಡ ಹೌದು. ಯಾಕಂದ್ರೆ ನಮ್ಮ ಚಾನಲ್ ಅಲ್ಲಿ ದಿವಸ ಒಂದು ವಿಶೇಷವಾಗಿರುವಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ, ನೀವು ಕಲಿತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಿಮ್ಮ ಹಣವನ್ನ ಹೇಗೆ ಸಂಗ್ರಹಿಸ್ಕೋಬೇಕು, ಹೇಗೆ ಅದನ್ನ ಕೆಲವೊಂದು ಸಮಸ್ಯೆಗಳಿಗೆ ವಿನಿಯೋಗಿಸ್ಕೋಬೇಕು, ಭವಿಷ್ಯತ್ತಿನಲ್ಲಿ ಬರಬೇಕಾದಂತಹ ಸಮಸ್ಯೆಗಳಿಗೆ ಯಾವ ರೀತಿ ಹಣವನ್ನ ತೊಡಗಿಸ್ಕೋಬೇಕು, ಅಥವಾ ಯಾವ ರೀತಿ ಹಣವನ್ನ ಶೇಖರಣೆ ಮಾಡಿ ಇಟ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ನಿಮ್ಮ ಕೌಶಲ್ಯವನ್ನ ಕಲಿಯುವಂತ ಸಾಧ್ಯ. ನಿಮ್ಮಲ್ಲಿ ಒಂದು ಕೌಶಲ್ಯ ಇದೆ, ಅದು ಪಾಲಿಸ್ತೀರಿ ಇವತ್ತು, ಅದನ್ನ ಓರೆಗಚ್ಚುವಂತ ಸಮಯ, ಅದನ್ನ ನಿಮ್ಮ ಆಚರಣೆಗೆ ತರುವಂತಹ ಸಮಯ, ನಿಮ್ಮ ಒಳಗಡೆ ಇರತಕ್ಕಂತ ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನ ಉಪಯೋಗ ಮಾಡುವಂತಹ ಸಮಯ. ನಿಮ್ಮಲ್ಲಿ ಒಂದು ಚಾಕಚಕ್ಯತೆ ಇದೆ, ಬುದ್ಧಿವಂತಿಕೆ ಇದೆ, ಕೌಶಲ್ಯ ಇದೆ, ವಿಶೇಷವಾದಂತಹ ಗುಣ ಇದೆ, ಅದನ್ನ ಇವತ್ತು ಉಪಯೋಗ ಮಾಡ್ಕೋತೀರಿ, ಅಥವಾ ಇತ್ತೀಚಿನ ದಿನಗಳಲ್ಲಿ ಉಪಯೋಗ ಮಾಡ್ಕೋತೀರಿ, ಅಥವಾ ಭವಿಷ್ಯದ ದಿನದಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳುವಂತದ್ರಿಂದ ನಿಮಗೆ ಹಣಕಾಸಿನಲ್ಲಿ ಇರತಕ್ಕಂತಹ ಅಡೆತಡೆಗಳು ಸ್ವಲ್ಪನಾದ್ರೂ ನಿಮಗೆ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ನಿಮಗೆ ಒಳ್ಳೆಯ ಬೆಳವಣಿಗೆ. ಇವತ್ತಿನ ದಿನಾನು ಕೂಡ ನಿಮಗೆ ಹಣಕಾಸಿನಲ್ಲಿ ಚೆನ್ನಾಗಿದೆ. ಇವತ್ತಿನ ಉತ್ತರಾರ್ಧದಲ್ಲಿ ಅತ್ಯಾಕರ್ಷಕ ಮನರಂಜನೆ ಏನನ್ನಾದ್ರೂ ಹೊಂದುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಿಶೇಷವಾದವರ ಗಮನವನ್ನ ಇವತ್ತು ಸೆಳೆಯುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಗುಂಪಿನಲ್ಲಿ ನೀವೇ ಒಂಥರ ಆಕರ್ಷಿತವಾಗಿ ಕಂಡು ಬರುವಂತಹ ರೀತಿಯಲ್ಲಿ ವೃಷಭ ರಾಶಿಯವರು ಇವತ್ತು ಕಂಡು ಬರ್ತಾರೆ. ನೀವು ಇವತ್ತು ಆಫೀಸ್ನಲ್ಲಿ ಮಾಡುತ್ತಿರತಕ್ಕಂತಹ ಕೆಲವೊಂದು ಕೆಲಸಗಳು ಬಹಳಷ್ಟು ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ಸಾಧ್ಯತೆಗಳಿದೆ. ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಇನ್ನೂ
ಬಹಳಷ್ಟು ಉಪಯೋಗಕರವಾಗುವಂತಹ ದಿನ ಇವತ್ತಾಗತ್ತೆ. ಹೆಚ್ಚು ಜನರನ್ನ ಭೇಟಿಯಾದಾಗ ಸ್ವಲ್ಪ ಏನಾಗುತ್ತೆ, ಒಬ್ಬರೇ ಇರಬೇಕು, ಸ್ವಲ್ಪ ಇರಿಟೇಟ್ ಆಗುತ್ತೆ, ಸ್ವಲ್ಪ ಕಿರಿಕಿರಿ ಅಂತ ಅನಿಸುವಂತಹ ವ್ಯಕ್ತಿತ್ವ ನಿಮ್ಮದು, ಒಬ್ಬರೇ ಇರಬೇಕು, ಸಾಧ್ಯವಾದಷ್ಟು ಜನಜಂಗುಳಿಯಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ, ಒಬ್ಬರೇ ಇದ್ದು ಯೋಚನೆ ಮಾಡ್ಬೇಕನ್ನುವಂತಹ ಮನಸ್ಥಿತಿಯವರು, ಆರಾಮಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯವರು. ಹಾಗಾಗಿ ಸಾಯಂಕಾಲ ಕೂಡ ನಿಮಗೆ ಸಮಯ ಸಿಗುತ್ತೆ, ಸಿಕ್ಕಿರುವಂತಹ ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಹೊಂದಾಣಿಕೆ ಇದೆ, ಪ್ರೇಮಿಗಳಲ್ಲೂ ಕೂಡ ಒಳ್ಳೆ ಹೊಂದಾಣಿಕೆಗಳು ಕಂಡು ಬರುತ್ತೆ. ಒಂಥರ ಇವತ್ತು ರಾಜಕೀಯವಾಗಿರುವಂತಹ ಒಂದು ಜೀವನ ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರುವಂತದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ಕಮೆಂಟ್ ಮಾಡಿ, ಲೈಕ್ ಶೇರ್ ಮಾಡಿ, ನಮಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟದ ಸಂಖ್ಯೆ 4. ಮಿಥುನ ರಾಶಿ, ಮಿಥುನ ರಾಶಿಯವರು ಇವತ್ತು ನಿಮ್ಮನ್ನ ನೀವೇ ನೋಡಿಕೊಳ್ಳುವ ಬಯಕೆ, ಯಾಕಂತಂದ್ರೆ ನಿಮ್ಮ ಸಮಸ್ಯೆಗಳಿಗೆ ನೀವೇ ಕಡಿವಾಣವನ್ನ ಹಾಕಿಕೊಳ್ಳುವಂತಹ ಯೋಜನೆ, ನಿಮ್ಮ ತಪ್ಪುಗಳನ್ನ ನೀವೇ ಸರಿಪಡಿಸಿಕೊಳ್ಳುವಂತಹ ಆಲೋಚನೆ, ನಾನು ಎಲ್ಲಿ ದುಡುಕಿದ್ದೀನಿ, ಎಲ್ಲಿ ಎಡವಿದ್ದೀನಿ, ಎಲ್ಲಿ ನಾನು ತಪ್ಪು ನಿರ್ಧಾರಗಳನ್ನ ನಾನು ತೆಗೆದುಕೊಂಡಿದ್ದೀನಿ, ಇದನ್ನ ಆತ್ಮಾವಲೋಕನ ಮಾಡುವಂತಹ ಒಂದು ಸಮಯ. ಯಾಕಂತಂದ್ರೆ ಈ ರೀತಿಯಾದಂತಹ ಒಂದು ಯೋಚನೆಯನ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ಮಾಡುವಂತಹ ತಪ್ಪುಗಳು ಸರಿಯಾಗುತ್ತೆ, ನಾವು ಹೋಗುವಂತಹ ದಾರಿ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ. ಜೀವನದಲ್ಲಿ ಎರಡು ತೊಡರುಗಳು ತಪ್ಪು ತಡೆಗಳಾಗುವಂತದ್ದು ಸಹಜ ಮತ್ತು ಸ್ವಾಭಾವಿಕ. ಆದ್ರೆ ಆಗಿರುವಂತಹ ಕೆಲವೊಂದು ಸಮಸ್ಯೆಗಳನ್ನ ಅಥವಾ ತಪ್ಪುಗಳನ್ನ ಸರಿ ಮಾಡಿಕೊಂಡು ಹೋಗೋದಿದೆಯಲ್ಲ, ಅದೇ ಜೀವನ, ಅದೇ ಅನುಭವ, ಅದೇ ಜ್ಞಾನ, ತಿಳುವಳಿಕೆ ಅನ್ನುವಂಥದ್ದು ಇದೆಯಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನ ರೂಪುಗೊಳಿಸುತ್ತೆ, ನಮ್ಮ ಕ್ಯಾರೆಕ್ಟರ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುತ್ತೆ. ಹಾಗಾಗಿ ಇವತ್ತು ಈ ದಿಸೆಯಲ್ಲಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಈ ವಿಡಿಯೋದಲ್ಲಿ ನೀವು ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯ ಅಂಶ ಇದೆ. ನಮ್ಮ ಚಾನೆಲ್ ಅಲ್ಲಿ ಪ್ರತಿದಿನ ಒಂದು ವಿಶೇಷವಾಗಿರುವಂತಹ ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾ ಇರ್ತೀವಿ. ಜೊತೆಗೆ ಇವತ್ತು ನಿಮ್ಮ ಭಾವನೆಗಳನ್ನ ತಡೆ ಹಿಡಿಲಿಕ್ಕೆ ಹೋಗ್ಬೇಡಿ. ನೀವು ಯಾರಿಗೋ ಏನೋ ಹೇಳಬೇಕು, ಯಾವುದೋ ಒಂದು ವಿಚಾರಗಳನ್ನ ಮಾಡಬೇಕು ಅಥವಾ ಯಾವುದೋ ವ್ಯವಹಾರಗಳನ್ನ ಮಾಡಬೇಕು ಅನ್ನುವಂತ ವಿಚಾರ ಇದ್ರೆ ಖಂಡಿತ ಮಾಡಿ, ಧೈರ್ಯವಾಗಿ ಮುನ್ನುಗ್ಗಿ ಮಾಡಿ, ಖಂಡಿತವಾಗಿಯೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಇವತ್ತಂತಲ್ಲ, ಬರುವಂತ ದಿನಗಳಲ್ಲಾದ್ರೂ ಕೂಡ ಒಂದು ಪ್ರಿಪರೇಷನ್, ಒಂದು ಪ್ಲಾನ್ ಗಳನ್ನ ಮಾಡಿಕೊಂಡು ನೀವು ಆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ರೆ, ಖಂಡಿತ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯವಾಗಿಸುವಂತಹ ಶಕ್ತಿ ಬುದ್ಧಿ ಎದರಲ್ಲೂ ಕಡಿಮೆ ಇಲ್ಲ ಮಿಥುನ ರಾಶಿಯವರು. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗಿ, ಹಣಕಾಸಿನ ಸುಧಾರಣೆ ಇವತ್ತು ಖಂಡಿತ ಕಂಡು ಬರುತ್ತೆ, ಅಂತದ್ದೇನು ದೊಡ್ಡ ಸಮಸ್ಯೆಗಳಿಲ್ಲ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಪತಿ ಇರ್ಬೋದು, ಬಹಳಷ್ಟು ಬೆಂಬಲವನ್ನ ನೀಡ್ತಾರೆ, ನಿಮ್ಮ ಕಷ್ಟದಲ್ಲಿ ಭಾಗವಹಿಸ್ತಾರೆ, ನಿಮ್ಮ ನೋವಿನಲ್ಲಿ ಭಾಗವಹಿಸ್ತಾರೆ, ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅನ್ಯೋನ್ಯತೆಯಿಂದ ನಿಮಗೆ ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಸಂಜೆಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥದ್ದನ್ನ ಯೋಚನೆ ಮಾಡುವಂತಹ ಸಾಧ್ಯತೆಗಳಿದೆ. ಸಾಧ್ಯವಾದಷ್ಟು ಪ್ರೇಮಮಯವಾಗಿಸಲು ಇವತ್ತು ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ, ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರುವಂಥದ್ದು, ಇದೊಂದು ಒಳ್ಳೆ ಬೆಳವಣಿಗೆ. ಇವತ್ತು ನಿಮ್ಮ ಕೌಶಲ್ಯಗಳನ್ನ ತೋರಿಸುವಂತಹ ಅವಕಾಶ, ನಿಮ್ಮಲ್ಲಿರುವಂತಹ ಚಾಕಚಕ್ಯತೆಯನ್ನ ತೋರಿಸುವಂತಹ ಅವಕಾಶ, ಕೆಲವೊಂದು ಸಂದರ್ಭಗಳನ್ನ ನೀವು ಉಪಯೋಗ ಮಾಡಿಕೊಂಡ್ರೆ ಜೀವನದಲ್ಲಿ ತುಂಬಾ ಸುಖಿಯಾಗಿರ್ಬೋದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ನಿಮ್ ಮನೆ ಯಾರೋ ಇವತ್ತು ನಿಕಟ ಇರತಕ್ಕಂತಹ ವ್ಯಕ್ತಿ ನಿಮ್ಮೊಂದಿಗೆ ಸಮಯವನ್ನ ಕಳಿಲಿಕ್ಕೆ ಪ್ರಯತ್ನ ಮಾಡ್ಬೋದು, ನಿಮ್ ಮಕ್ಕಳಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಪತಿ ಪತ್ನಿಯರಾಗಿರ್ಬೋದು, ಯಾರು ಇವತ್ತು ಹೆಚ್ಚಿನ ಸಮಯವನ್ನ ಕಳೆಯೋದಕ್ಕೆ, ಜೊತೆಯಲ್ಲಿ ಕುಂತು ಮಾತಾಡೋದಕ್ಕೆ, ಕಷ್ಟ ಸುಖವನ್ನ ಯೋಚನೆ ಮಾಡ್ಲಿಕ್ಕೆ, ವಿಚಾರಿಸ್ಲಿಕ್ಕೆ ಸಮಯವನ್ನ ಸಿಗುವಂತಹ ಸಾಧ್ಯತೆಗಳಿದೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಹಿಂದೆಲ್ಲ ಕೆಲವೊಂದು
ಯಾವುದೋ ಕಾರಣದಿಂದ ಕೆಟ್ಟ ಕಹಿ ಘಟನೆಗಳು, ಕಹಿ ನೋವುಗಳು ಮತ್ತೊಮ್ಮೆ ನೆನಪಾಗುವಂತಹ ಸಾಧ್ಯತೆಗಳಿದೆ. ಆ ನೆನಪಿನಿಂದ ಏನ್ ಪ್ರಯೋಜನ ಆಗುತ್ತಂದ್ರೆ, ಮುಂದೆ ನಾನು ಹೇಗಿರಬೇಕು, ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಅನುಭವ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದಂತೂ ಸತ್ಯ. ನೋಡಿ, ಕೆಲವೊಂದು ಸಂದರ್ಭಗಳು ನಮ್ಮನ್ನ ಅನೇಕ ಬುದ್ಧಿವಂತರನ್ನಾಗಿ ಜ್ಞಾನವಂತರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ಬೋದು. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಶೇರ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೀವಿ. ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 2. ಕಟಕ ರಾಶಿ. ಕಟಕ ರಾಶಿಯವರು ಇವತ್ತು ನೋಡಿ, ಪ್ರಕೃತಿಯಲ್ಲಿ ನಿಮ್ಮನ್ನ ಗಮನಾರ್ಹ ವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನ ಇವತ್ತು ನೀವು ತರಬೇಕಾಗತ್ತೆ. ಯಾಕಂತಂದ್ರೆ ಈ ಪ್ರಕೃತಿಯಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮ್ಮ ನೆರೆಹೊರೆ ಇರ್ಬೋದು, ಬಂಧು ಬಾಂಧವರಲ್ಲಿ ಇರ್ಬೋದು, ಕೆಲಸದ ಕ್ಷೇತ್ರದಲ್ಲಿ ಇರ್ಬೋದು, ನಿಮ್ಮ ಬುದ್ಧಿವಂತಿಕೆಯನ್ನ ಇವತ್ತು ತರಬೇಕು, ಆಚರಣೆಗೆ ತರಬೇಕು. ಯಾಕಂತಂದ್ರೆ ಕೆಲವೊಂದು ಜನ ನಿಮ್ಮನ್ನ ವಿಶ್ವಾಸಕರನ್ನಾಗಿ ನಂಬಿರ್ತಾರೆ. ಆ ನಂಬಿಕೆಯನ್ನು ಉಳಿಸೋದಕ್ಕೆ, ಯಾಕಂತಂದ್ರೆ ನಂಬಿಕೆಗೆ ಬಹಳ ಯೋಗ್ಯವಾದ ವ್ಯಕ್ತಿ ಕಟಕ ರಾಶಿಯವರು ಅಂದ ತಕ್ಷಣ ನೀವು ಯಾರಿಗೂ ಕೂಡ ಕೆಟ್ಟದನ್ನು ಬಯಸುವವರಲ್ಲ, ಕೆಟ್ಟದನ್ನು ವಿಚಾರ ಮಾಡುವಂತವರಲ್ಲ. ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಪವಾದ ಅನ್ನುವಂಥದ್ದು ಹೀಗಿರುತ್ತೆ ಅಂತಂದ್ರೆ, ಏನು ಮಾಡದೇನೆ ಸುಮ್ಸುಮ್ನೆ ಅಪವಾದಕ್ಕೆ ಕಾರಣವಾಗುವಂತ ಸಾಧ್ಯತೆ ಇರುತ್ತೆ. ಇದು ಸಹಜವಾಗಿ ಪ್ರಕೃತಿಯಲ್ಲಿ ಎಲ್ಲರನ್ನೂ ಕಾಡುವಂತಹ ಒಂದು ಸಮಸ್ಯೆ ಕೆಲವೊಂದು ಸಂದರ್ಭದಲ್ಲಿ ಆಗ್ತಿರ್ತದೆ. ಯಾಕಂತಂದ್ರೆ ಎಂತೆಂತ ದೇವಾನುದೇವತೆಗಳಿಗೂ ಅಪವಾದಗಳು ಬಿಟ್ಟಿದ್ದಲ್ಲ, ಹಾಗಾಗಿ ನಿಮಗೂ ಕೂಡ ಕೆಲವೊಂದು ಸಂದರ್ಭಗಳು ಈ ತರ ಬರ್ತವೆ. ಅದನ್ನ ನೀವು ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡು ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತಹ ಕೆಲಸವನ್ನ ಕಟಕ ರಾಶಿಯವರು ಮಾಡಬೇಕಾಗತ್ತೆ. ಈ ತರ ಮಾಡೋದ್ರಿಂದ ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ. ಇದೇ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯ ಅಂಶ. ನಮ್ಮ ಚಾನೆಲ್ ಅಲ್ಲಿ ಪ್ರತಿದಿನಾನು ಒಂದೊಂದು ಹೊಸ ವಿಚಾರಗಳ ಬಗ್ಗೆ ನೀವು ಕಲಿತಾ ಹೋಗ್ತೀರಿ ಅಂತ ಹೇಳ್ತಾ, ಇವತ್ತಿನ ದಿನ ಹಣದ ಹೂಡಿಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಹಣಕಾಸಿನಲ್ಲಿ ಲೆಕ್ಕಾಚಾರಗಳನ್ನುವಂಥದ್ದು ತುಂಬಾ ಮಹತ್ವವಾದಂಥದ್ದು. ಆದ್ರೆ ಆ ಲೆಕ್ಕಾಚಾರದ ಒಂದು ಹಿಡಿತ ನಿಮ್ಮ ಕೈಯಲ್ಲಿದ್ರೆ ತುಂಬಾ ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು. ಜೊತೆಗೆ ಇವತ್ತು ಪ್ರೇಮಿಗಳಿಗೆ ಅದ್ಭುತವಾದಂತಹ ದಿನ, ಏನನ್ನಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ದಿನ, ಕೆಲವೊಂದು ಪಾಠಗಳನ್ನ ಕಲಿಯುವಂತಹ ದಿನ, ಕೆಲವೊಂದು ನೋವು ನಲಿವುಗಳ ಮಧ್ಯದಲ್ಲಿಯೇ ಒಂದು ಒಳ್ಳೆಯ ಮಹತ್ತರದ ಹೆಜ್ಜೆಯನ್ನ ಇಡುವಂತಹ ಒಂದು ದಿನ ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಸ್ತುತದಲ್ಲಿ ಏನ್ ನಡೀತಾ ಇದೆ ಮತ್ತು ನಾನು ಏನ್ ಮಾಡಬೇಕು ಅನ್ನುವಂತಹ ಅರಿವನ್ನ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯ ಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅನೇಕ ಬಾರಿ ಸ್ವಲ್ಪ ಮೊಬೈಲ್ ಅನ್ನು ಯೂಸ್ ಮಾಡೋದು ಜಾಸ್ತಿ ಆಗ್ತಾ ಇದೆ, ಮೊಬೈಲ್ ಅನ್ನ ಕಡಿಮೆ ಮಾಡಬೇಕು. ವಿಶೇಷವಾಗಿ ವಾಹನದ ಮೇಲಿದ್ದಾಗ ಮೊಬೈಲ್ ಅನ್ನ ಬಳಸಲಿಕ್ಕೆ ಹೋಗ್ಬೇಡಿ, ಅದು ನಿಮಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾರಿಗಾದ್ರೂ ನಾವು ಆಗಾಗ ಹೇಳ್ತಾ ಇರ್ತೀವಿ, ಮೊಬೈಲ್ ಅನ್ನ ಬೆಳೆಸುವಂತದ್ದನ್ನ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಪತಿ ಪತ್ನಿಯರಲ್ಲಿ ಒಳ್ಳೆ ಬಾಂಧವ್ಯ ಇದೆ, ಪ್ರೇಮಿಗಳಲ್ಲೂ ಕೂಡ ಒಂದು ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ಳಕ್ಕೆ ಅವಕಾಶಗಳು ಕಂಡು ಬರುತ್ತೆ. ಕಟಕ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ರಾಶಿಯನ್ನ ಬರೆದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಅಂದ್ರೆ ನೀವು ಯಾವ ರಾಶಿಯವರು ಅಂತ ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಇವತ್ತು ಅದೃಷ್ಟದ ಸಂಖ್ಯೆ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರು ನೋಡಿ, ನಿಮ್ಮ ಬಗ್ಗೆ ಉತ್ತಮವಾಗಿರುವಂತಹ ಅಭಿಪ್ರಾಯವನ್ನ
ಬರ್ಲಿಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾರೆಲ್ಲ ನಿಮ್ ಬಗ್ಗೆ ಒಂದು ಅನುಮಾನ ಇದೆ ಅಥವಾ ಒಂದು ಅನುಮಾನದ ದೃಷ್ಟಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಥವಾ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಅವ್ರಿಗೆ ಒಂದು ನಿಮ್ಮ ಒಳ್ಳೆತನ ಗೊತ್ತಾಗತ್ತೆ, ನಿಮ್ಮ ಒಂದು ಕ್ಲಾರಿಟಿ ಗೊತ್ತಾಗುತ್ತೆ, ನಿಮ್ಮ ಮನಸ್ಸಿನ ಸ್ಥಿತಿಗತಿ ಗೊತ್ತಾಗುತ್ತೆ. ಅವ್ರಿಗೆ ಮನಸ್ಸಿನಲ್ಲಿ ಅನ್ಬೋದು, ಛೇ ಪಾಪ ಈ ವ್ಯಕ್ತಿ ಒಳ್ಳೆಯವರು ಇದ್ದಾರೆ, ನಾವು ಸುಮ್ಮನೆ ಅನುಮಾನ ಪಟ್ಕೊಂಡ್ಬಿಟ್ವ ಅಥವಾ ಸುಮ್ಮನೆ ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ವೇನು ಅನ್ನುವಂತಹ ಭಾವನೆಗಳು ಎದುರಾಳಿ ಇರುವಂತಹ ಮನಸ್ಸಿನಿಗೆ ಬರುವಂತಹ ಸಾಧ್ಯತೆಗಳಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇವತ್ತು ಬಯಸದೆ ಬರುವ ಯಾವುದೇ ಒಂದು ಅತಿಥಿ ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಕಾರಣದಿಂದಾಗಿ ನಿಮ್ಮ ಕೆಲವೊಂದು ವೈಯಕ್ತಿಕ ಕೆಲಸಗಳು ಮುಂದೂಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅತಿಥಿ ದೇವೋ ಭವ, ಆಯ್ತಾ, ಎಲ್ಲರಿಗೂ ಅಂತಲ್ಲ, ಕೆಲವೊಂದು ಜನರಿಗಿದೆ, ಖಂಡಿತವಾಗ್ಲೂ ಬರಮಾಡ್ಕೊಳ್ಳಿ, ಒಳ್ಳೆ ಆತಿಥ್ಯವನ್ನ ನೀಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ತಿಂಗಳಿಗೆ ಕೆಲವೊಂದು ಈ ತಿಂಗಳಲ್ಲಿ ಬಹಳಷ್ಟು ಒಳ್ಳೆ ಫಲಗಳು ಕೂಡ ನಿಮಗಿದೆ. ಹಾಗಾಗಿ ಹೆಚ್ಚಿನ ಒಂದು ಎಫರ್ಟ್ ಹಾಕೋದ್ರಿಂದ ಇವತ್ತು ಕೂಡ ನಿಮಗೆ ಒಳ್ಳೆ ಫಲ ಸಿಗುವಂತಹ ಸಾಧ್ಯತೆಗಳಿದೆ. ಮನೆಗೆ ಸಂಬಂಧಿಸಿರುವಂತಹ ಆಸ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ಕುರ್ಚಿ ಇರ್ಬೋದು, ಏನೇ ಒಂದು ಮಿಷನ್ ವಾಹನಗಳಿರ್ಬೋದು, ಪ್ರತಿ ಒಂದು ಯಾವುದೇ ಒಂದು ವಿಷಯ ಇರ್ಬೋದು, ನಾನು ಹಂಗೆ ಹೇಳ್ತಾ ಹೋದ್ರೆ 5 ನಿಮಿಷ ಹೇಳ್ಬೋದು, ಮನೆಗೆ ಬೇಕಾಗಿರುವಂತಹ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಿ ದುಡ್ಡನ್ನ ಖರ್ಚು ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಖರ್ಚಿನ ಮೇಲೆ ಅಂಕುಶವನ್ನ ಹಾಕೊಳ್ಳಿ. ಅನಿರೀಕ್ಷಿತವಾಗಿರ್ತಕ್ಕಂತಹ ಒಳ್ಳೆಯ ಸುದ್ದಿ ನಿಮಗೆ ಸಂತೋಷವನ್ನ ಆನಂದವನ್ನ ತರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಪ್ರೇಮಿಗಳು ಬಹಳ ಮಹತ್ವದ ಘಟ್ಟದಲ್ಲಿ ಇರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ. ಇವತ್ತು ಏನೋ ಒಂದು ಮಹತ್ವದ ನಿರ್ಧಾರಗಳು, ಅನೇಕ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ, ನೋವು ನಲಿವುಗಳ ಮಧ್ಯದಲ್ಲಿಯೂ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಹಂತಕ್ಕೆ ಬಂದಿದೆ ಅನ್ನುವಂತಹ ಫೀಲಿಂಗ್ ಆಗುತ್ತೆ, ಅಥವಾ ಏನಾದರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಹಂತದಲ್ಲಿ ಘಟ್ಟದಲ್ಲಿ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಸಿಂಹರಾಶಿಯವರು ಇವತ್ತು ತಮಗಾಗಿ ಸಾಕಷ್ಟು ಸಮಯವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ನಿಮಗಾಗಿ ಒಂದು ಸಮಯ ಉಳಿತದೆ, ಮತ್ತೆ ನಿಮ್ಮ ಹವ್ಯಾಸಗಳನ್ನ ಪೂರೈಸಲಿಕ್ಕೆ ಈ ಸಮಯವನ್ನ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ಯಾವುದಾದ್ರೂ ಒಂದು ಪುಸ್ತಕವನ್ನು ಓದಬೇಕು ಅಂತ ಅನ್ಕೊಂಡಿರ್ತೀರಿ, ಬಟ್ ಓದಕ್ ಆಗಲ್ಲ, ನೆಚ್ಚಿನ ಸಂಗೀತವನ್ನು ಕೇಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆಯ ಒಂದು ಅವಕಾಶಗಳು ಅಥವಾ ಅತ್ಯಂತ ನಿರ್ಣಾಯಕ ವಿಷಯಗಳಲ್ಲಿ ಇವತ್ತು ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ಬಹಳ ದಿನಗಳಿಂದ ಇರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ಅನೇಕ ನೋವುಗಳ ಮಧ್ಯದಲ್ಲಿಯೂ ಕೂಡ ಒಂದು ಸಂತೋಷ ಅಂತ ಬಂದಾಗ ಅದು ಅದರ ಆನಂದವೇ ಬೇರೆ. ಆ ತರ ಬರುವಂತ ದಿನಗಳಲ್ಲಿ ನಿಮಗೂ ಕೂಡ ಆಗ್ಲಿ ಅಂತ ಬಯಸ್ತಾ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ, ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಸದಾ ನಾವು ನಿಮ್ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಬಳಿನೂ ಒಂದು ಚಾನಲ್ ಇರುತ್ತೆ, ಸದಾ ನೀವು ನಾವು ಜೊತೆಯಾಗಿದ್ರೆ ಒಂದು ಸಂತೋಷ ಆಗತ್ತೆ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟದ ಸಂಖ್ಯೆ 4. ಕನ್ಯಾ ರಾಶಿಯವರಿಗೆ ನೋಡಿ, ಬಹಳಷ್ಟು ದುಡಿದಿದ್ದೀರಿ, ಬಹಳಷ್ಟು ದಣದಿದ್ದೀರಿ, ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳು, ನೋವುಗಳು, ತೊಂದರೆಗಳು, ತಾಪತ್ರಗಳು, ಜವಾಬ್ದಾರಿಗಳು, ಈ ಸಮಾಜದ ಕೆಲವೊಂದು ಮಾತುಗಳು, ಇದೆಲ್ಲರ ಮಧ್ಯದಲ್ಲಿ ಬಹಳಷ್ಟು ನೋವುಗಳು, ಬೇಸರಗಳು ಕೂಡ ಆಗಿರುತ್ತೆ. ಅದರ ಜೊತೆಯಲ್ಲಿ ಆ ನೋವಿನಲ್ಲಿ ಕೂಡ ಕೆಲವೊಂದು ಸುಖಗಳನ್ನು ಕೂಡ ಇದೆ. ಬರೀ ನೋವೇ ಅಂತಲ್ಲ, ಜೀವನ ಅನ್ನುವಂಥದ್ದು ಹೇಗಿರುತ್ತೆ, ಒಂದು ನಾಣ್ಯದ ಎರಡು ಮುಖ ತರ, ಹಗಲೋಗಿಂದ ಕತ್ಲು ಬರಬೇಕು, ಕತ್ಲು ಹೋದ್ಮೇಲೆ ಹಗಲು ಬರಲೇಬೇಕು. ಹಾಗೆ ಕಷ್ಟಗಳು, ನೋವುಗಳು ಸಹಜವಾಗಿ ನಿಮ್ಮ ಜೀವನದಲ್ಲಿ ಅನುಭವಿಸಿದ್ದೀರಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಒಂದು ಹಂತಕ್ಕೆ ಬರ್ತಾ ಇದೆ, ಕೆಲವೊಂದು ಕಷ್ಟಗಳು, ಕೆಲವೊಂದು ನೋವುಗಳು ಒಂದು ನಿರ್ಣಾಯಕ ಹಂತಕ್ಕೆ ಬರುವಂತದ್ದು ಅಥವಾ ಅದಕ್ಕೊಂದು ಸ್ಪಷ್ಟತೆ ಸಿಗುವಂಥದ್ದು, ಅದು ಆಚೆ ಆಗ್ಲಿ ಅಥವಾ ಈಚೆ ಆಗಲಿ.
ಅದು ಒಂದು ತಾರ್ಕಿಕ ಅಂತ್ಯವನ್ನ ಕಾಣುವಂತಹ ಒಂದು ಸಂದರ್ಭಗಳಿಗೂ ಕೂಡ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಕೆಲವೊಂದು ಜನರ ಜೀವನದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದ ಮನಸ್ಸಿಗೆ ಕೆಲವೊಂದು ಜನರಿಗೆ ನೋವಾಗಿರುತ್ತೆ. ಅದನ್ನ ಏನ್ ಮಾಡಬೇಕು, ಧ್ಯಾನ ಮಾಡೋದ್ರ ಮೂಲಕ, ಯೋಗ ಮಾಡೋದ್ರ ಮೂಲಕ ಮನಸ್ಸನ್ನ ಸಂತೈಸ್ಕೋಬೇಕು, ಶಾಂತವಾಗಿರಬೇಕು, ನಿರಾಳವಾಗಿರಬೇಕು. ಎಂತ ಸಂಕಷ್ಟಗಳು ಬಂದರೂ ಕೂಡ ಎದುರಿಸುವಂತ ಶಾಂತತೆಯ ಬುದ್ಧಿ ಧೈರ್ಯ ನಿಮ್ಮಲ್ಲಿ ಬೆಳೆಸ್ಕೊಂಡಾಗ ನಿಮ್ಮ ಮಾನಸಿಕವಾಗಿ ನೀವು ಕೂಡ ಸ್ಥಿಮಿತವಾಗ್ತೀರಿ ಮತ್ತು ಜೀವನದಲ್ಲಿ ಬರುವಂತ ಕಷ್ಟಗಳನ್ನು ಎದುರಿಸೋದಕ್ಕೂ ಒಂದು ದಾರಿ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಿಂದ ಕಲಿಬೇಕಾಗಿರುವಂತಹ ಬಹುಮುಖ್ಯ ಅಂಶ. ನಾವು ನಮ್ಮ ಚಾನೆಲ್ ಅಲ್ಲಿ ಪ್ರತಿದಿನಾನು ಕೂಡ ಒಂದೊಂದು ವಿಷಯಗಳ ಬಗ್ಗೆ ತಿಳಿಸ್ತಾ ಹೋಗ್ತೀವಿ, ನೀವು ಕಲಿತಾ ಇರ್ತೀರಿ ಅಂತ ಹೇಳ್ತಾ ಇವತ್ತಿನ ದಿನ ಕೆಲವೊಂದು ಹಣವನ್ನು ಉಳಿಸಲಿಕ್ಕೆ ಮಾಡಲಾಗಿರುವಂತಹ ಪ್ರಯತ್ನಗಳು ಕೂಡ ಅಷ್ಟಕ್ಕಷ್ಟೇ ಫಲ ಕೊಡುತ್ತೆ. ದೊಡ್ಡ ಪ್ರಮಾಣದಲ್ಲಿ ಏನು ಫಲ ಕೊಡಲ್ಲ, ಬಟ್ ಅಂಥದ್ದೇನು ತೊಂದರೆ ಅಂತೂ ಇಲ್ಲ. ಒಂದು ಹಂತದಲ್ಲಿ ಇರುತ್ತೆ, ನಿಮ್ಮ ಮನಸ್ಸಿಗೆ ಸಮಾಧಾನವಾಗಲ್ದೇ ಇದ್ರೂ ಕೂಡವೇ ಒಂದು ಹಂತದಲ್ಲಿ ಇರುತ್ತೆ. ಹೇಗಾದರೂ ಮಾಡಿ ಚಿಂತೆಯನ್ನ ಮರಿಬೇಕು ಅನ್ನುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರ್ತೀರಿ. ಆಗಾಗ ಒಬ್ಬರೇ ಇರುವಂಥದ್ದು, ಯೋಚನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು, ಭವಿಷ್ಯತ್ತಿಗೆ ಸಂಬಂಧಿಸಿರುವಂತಹ ಚಿಂತನೆಗಳನ್ನ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಪರಿಸ್ಥಿತಿ ಶೀಘ್ರವಾಗಿ ಸುಧಾರಿಸುತ್ತೆ, ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಧೈರ್ಯಂ ಸರ್ವತ್ರ ಸಾಧನಂ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಧೈರ್ಯವಾಗಿ ಮುನ್ನುಗ್ಗಿ. ಇನ್ನು ಸ್ನೇಹಿತರ ಮೂಲಕ ಪ್ರಮುಖ ಸಂಪರ್ಕಗಳು ಇವತ್ತು ಹೊಂದುವಂಥದ್ದು, ಅಂದ್ರೆ ಬೇರೆ ಬೇರೆ ಜನಗಳ ಒಂದು ಪರಿಚಯ ಆಗುತ್ತೆ, ಹೊಸ ವ್ಯಕ್ತಿಗಳ ಸ್ನೇಹ ಆಗುತ್ತೆ, ಅದರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪ್ರಯಾಣ ಮಾಡೋದಕ್ಕೆ ಇವತ್ತು ಬಹಳ ಒಳ್ಳೆಯ ದಿನ ಆಗಿರುತ್ತೆ, ನಿಮಗೆ ಅದು ಲಾಭವನ್ನು ತಂದುಕೊಡುತ್ತೆ. ಸಮಯವೇ ನಿಮಗೆ ಹಣ ಅಂತ ತಿಳ್ಕೊಂಡು ಸಮಯವನ್ನು ಸರಿಯಾಗಿ ಸದುಪಯೋಗವನ್ನು ಮಾಡಿಕೊಳ್ಳಿ. ಅದು ನಿಮಗೆ ಒಳ್ಳೆಯ ಅವಕಾಶಗಳನ್ನು, ಒಳ್ಳೆಯ ಹೆಜ್ಜೆಯನ್ನು ಇಡಲಿಕ್ಕೆ. ಸೋತು ಗೆಲ್ಲುವಂತಹ ಜೀವನ ನಿಮ್ಮದು, ಗೆದ್ದು ಸೋಲೋದಲ್ಲ, ಸೋತು ಗೆಲ್ತೀರಿ. ಅದು ಬಹಳಷ್ಟು ಜೀವನದಲ್ಲಿ ಬಹಳಷ್ಟು ಜನರಿಗೆ ಇದೆ ಅನುಭವ ಆಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಧೈರ್ಯವಾಗಿ ಹೆಜ್ಜೆ ಇಡಿ, ಅದು ಸಕ್ಸಸ್ ಖಂಡಿತ ಆಗೇ ಆಗುತ್ತೆ. ಕೆಲವೊಂದು ನಿರುದ್ಯೋಗಿಗಳಿಗೆ ಕೆಲಸದ ಒಂದು ಏನೋ ಒಂಥರ ಡೆವಲಪ್ಮೆಂಟ್ಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲಸ ಬೇಗ ಮುಗಿಸುವಂತಹ ಸಾಧ್ಯತೆ ಇದೆ. ದಿನದ ಕೊನೆಯಲ್ಲಿ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗಬೇಡಿ, ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮಾಡಿ, ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಸಂಗಾತಿಯೊಂದಿಗೆ ಸಾಕಷ್ಟು ಸಮಯ ಕಳೆಯುವಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳು ಕೂಡ ಗಂಟೆಗಟ್ಟಲೆ ಮೊಬೈಲ್ ಅಲ್ಲೂ ಕೂಡ ಮಾತಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ನಿಮ್ಮ ರಾಶಿಯ ಫಲ ಆಗಿರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತ ಅನ್ನುವಂತ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯ ನಮ್ಗೆ ಬಹಳ ಮುಖ್ಯ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಸದಾ ನಾವು ನಿಮ್ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ತುಂಬಾ ಸಂತೋಷವಾಗಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ವಿಡಿಯೋ ಲೈಕ್ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನಿಮ್ಮ ಅದೃಷ್ಟದ ಸಂಖ್ಯೆ 2. ತುಲಾರಾಶಿ, ತುಲಾರಾಶಿಯವರಿಗೆ ನೋಡಿ ಆರೋಗ್ಯ ವಿಚಾರವಾಗಿ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಹಳ ದಿನಗಳಿಂದ ನಿಮಗೆ ಅನಾರೋಗ್ಯ ಸಮಸ್ಯೆ ಇದ್ರೆ ಹಂತ ಹಂತವಾಗಿ ಚೇತರಿಸ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಮತ್ತು ಇವತ್ತು ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ. ಕೆಲವೊಂದು ಮನಸ್ಸು ಕೂಡ ಸ್ಥಿಮಿತದಲ್ಲಿರುತ್ತೆ. ಎಷ್ಟೇ ಗೊಂದಲಗಳಿರಲಿ, ಸಮಸ್ಯೆಗಳಿರಲಿ, ಪ್ರಾಬ್ಲಮ್ಗಳಿರಲಿ, ಜೀವನ ಅಂತಂದ ಮೇಲೆ ಸಹಜವಾಗಿ ಕೆಲವೊಂದು ಸಮಸ್ಯೆಗಳು ಇದ್ದಿದ್ದೆ. ಆ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇದ್ರೆ ಎಂತಹ ನೋವುಗಳಿರಲಿ, ಎಂತಹ ತೊಂದರೆಗಳಿದ್ರು ಕೂಡ ಅದನ್ನ ಗೆಲ್ಲುವಂತಹ ಚಾಕಚಕ್ಯತೆ ಸಹಜವಾಗಿ ಬರುತ್ತೆ. ಹಾಗಾಗಿ ಆ ಆತ್ಮವಿಶ್ವಾಸ ನಿಮಗೆ ಇಮ್ಮಡಿ ಆಗುತ್ತೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯ ಅಂಶ ಕೂಡ ಇದೇ ಆಗಿದೆ. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯ ಸ್ವಲ್ಪ ಚಿಂತನೆಯಲ್ಲಿರುತ್ತೆ, ಸ್ವಲ್ಪ ಯೋಚನೆ ಮಾಡುವಂತ ರೀತಿಯಲ್ಲಿರುತ್ತೆ, ಸ್ವಲ್ಪ ಸುಸ್ತು ಈ ರೀತಿಯಾಗಿ ಕಂಡು ಬರುವಂತಹ ಸಾಧ್ಯತೆಗಳಿದೆ.
ಜೊತೆಗೆ ಇವತ್ತು ಹಣ ಖರ್ಚು ಮಾಡೋದ್ರಲ್ಲಿ ನೀವು ನಿಸ್ಸೀಮರು. ದುಡ್ಡು ಬರುತ್ತೆ, ಯಾವ್ದೋ ಒಂದು ಮೂಲದಿಂದ ದುಡ್ಡು ಬರಬಹುದು, ಆದ್ರೆ ಬಂದಿರುವಂತ ದುಡ್ಡನ್ನ ಹೆಚ್ಚಾಗಿ ಖರ್ಚು ಮಾಡುವಂತ ಸಾಧ್ಯತೆಗಳಿದೆ. ಇದಕ್ಕೆ ಕಡಿವಾಣವನ್ನ ಹಾಕುವಂತಹ ಪ್ರಯತ್ನವನ್ನು ಮಾಡಿ ಹಿಂದಿನ ಕೆಲವೊಂದು ಕೆಟ್ಟ ದಿನಗಳನ್ನ ಜೀವನದಲ್ಲಿ ಅನುಭವಿಸಿರುವಂತಹ ನೋವುಗಳನ್ನ, ತೊಂದರೆಗಳನ್ನ, ಕಷ್ಟಗಳನ್ನ, ಯಾತನೆಗಳನ್ನ ಮತ್ತೊಮ್ಮೆ ಮರುಕಳಿಸದೇ ಇರೋದಕ್ಕೆ ಸೂಕ್ತವಾದ ಅಡಿಪಾಯವನ್ನ, ಸೂಕ್ತವಾದ ಯೋಜನೆಯನ್ನ ರೂಪಿಸಿಕೊಳ್ಳುವಂತಹ ಒಂದು ಸಮಯ. ಯಾಕಂತಂದ್ರೆ ಬಹಳಷ್ಟು ಜೀವನದಲ್ಲಿ ನೋವನ್ನು ಅನುಭವಿಸಿದ್ದೀರಿ, ಅದನ್ನು ಮತ್ತೆ ಬಾರದಿರಲಿ ಅನ್ನುವಂತಹ ಒಂದು ಪ್ರಯತ್ನವನ್ನ ನಿಮ್ಮ ಮನದಲ್ಲಿ ನಡೀತಾ ಇರತಕ್ಕಂಥದ್ದು, ಇದನ್ನು ನೀವು ಗಮನಿಸಬೇಕಾಗತ್ತೆ. ಆದರೆ ಇವತ್ತಿನ ದಿನ ಹಳೆಯ ಸಂಪರ್ಕಗಳು ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿಸುವಂತಹ ಸಾಧ್ಯತೆಗಳಿರುತ್ತೆ. ಸುಮ್ಸುಮ್ನೆ ಏನೋ ಒಂದು ಕಾಂಟ್ರವರ್ಸಿ, ಒಳ್ಳೇದು ಹೇಳಿದ್ರು ಕೆಟ್ಟದಾಗಿ ತಿಳ್ಕೊಳ್ಳೋದು, ತಪ್ಪಾಗಿ ಭಾವಿಸುವಂಥದ್ದು, ಇದು ಆಗಾಗ ನಡೀತಾನೆ ಇರುತ್ತೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ, ಯಾಕಂತಂದ್ರೆ ಇದು ನಿಮ್ಮ ಜೀವನದಲ್ಲಿ ಬಹಳಷ್ಟಲ್ಲಿ ಅನುಭವಿಸಿದಿರಿ. ಹಾಗಾಗಿ ಸ್ವಲ್ಪ ಜನಗಳ ವಿಚಾರದಲ್ಲಿ ಅಥವಾ ಮಾತನಾಡುವ ವಿಚಾರದಲ್ಲಿ, ನಿಮ್ಮ ನಡತೆ ವಿಚಾರದಲ್ಲಿ ಸ್ವಲ್ಪ ಕೆಲವೊಂದು ಎಚ್ಚರಿಕೆಯನ್ನ ವಹಿಸುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ಒಳ್ಳೆಯ ಫಲ ನಿಮಗೆ ಸಿಗುವಂಥದ್ದು. ನೋಡಿ, ವೃತ್ತಿಯಲ್ಲಿ ಕೂಡ ಸ್ವಂತ ನಿರ್ಧಾರಗಳನ್ನ ಮಾಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ, ಬೇರೆಯವರ ಮೇಲೆ ಅವಲಂಬಿತರಾಗಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಅನ್ನು ಬಳಸಲಿಕ್ಕೆ ಹೋಗಬೇಡಿ, ಅದು ಬಹಳಷ್ಟು ತೊಂದರೆಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಒಂದೆರಡು ನಿಮಿಷ ತಡ ಆದರೂ ಪರವಾಗಿಲ್ಲ, ವಾಹನ ನಿಲ್ಲಿಸಿ ಮಾತಾಡಿ, ಅಷ್ಟು ಅರ್ಜೆಂಟ್ ಇದ್ರೆ. ಆಮೇಲೆ ಅದರ ಬಗ್ಗೆ ಒಂದು ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮಾಡಿ, ಹೆಚ್ಚಾನೆಚ್ಚು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡೋದೇ ಒಳ್ಳೆಯದು. ಜೊತೆಗೆ ನಿಮ್ಮ ಒಂದು ಗೌರವ ಹೆಚ್ಚಿರುತ್ತೆ, ಸಮಾಜದಲ್ಲಿ ನಿಮ್ಮದೇ ಆದಂತಹ ಒಂದು ಸ್ಟೇಟಸ್ ಇದೆ, ಅದಕ್ಕೆ ಧಕ್ಕೆ ತರುವಂತಹ ಕೆಲವೊಂದು ಸಂದರ್ಭಗಳು ನಡೀತಾ ಇರ್ತವೆ. ಕೆಲವೊಂದು ಜನರಿಂದ ಆಗಿರ್ಬೋದು, ಸಂದರ್ಭದಿಂದ ಆಗಿರ್ಬೋದು, ವಾತಾವರಣದಿಂದ ಆಗಿರ್ಬೋದು, ನಡೀತಾ ಇರ್ತವೆ. ಆದರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಡಿ, ಧೈರ್ಯವಾಗಿ ಮುನ್ನಡೆಯಿರಿ. ಇನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಏನೇನು ಸುಧಾರಣೆ ಮಾಡ್ಕೋಬೇಕಾಗಿದೆ ಅದನ್ನು ಮಾಡಿಕೊಂಡು ಹೋದರೆ ಜೀವನ ತುಂಬ ಸುಖಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂಥ ವಿಚಾರ. ಜೊತೆಗೆ ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಇರುತ್ತೆ, ಒಬ್ಬರಿಗೋಸ್ಕರ ಒಬ್ಬರು ಪ್ರೀತಿಸುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿರುತ್ತೆ, ಬಿಟ್ಕೊಡಲ್ಲ. ಜೊತೆಗೆ ಪ್ರೇಮಿಗಳು ಕೂಡ ಆಳವಾದಂತಹ ಪ್ರೀತಿಯಲ್ಲಿ ಬೀಳ್ತಾರೆ, ಭವಿಷ್ಯತ್ತಿನ ಬಗ್ಗೆ ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 5. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಜೀವನ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಂದು ಮನೆಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಇದನ್ನೆಲ್ಲವನ್ನು ಒಂದು ಹಂತದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಮಹೋನ್ನತ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ನೀವು. ಯಾಕಂತಂದ್ರೆ ಅನೇಕ ಸಮಸ್ಯೆಗಳು ಜೀವನದಲ್ಲಿ ಅನುಭವಿಸಿರುವಂತವ್ರು ನೀವು, ಸ್ವಯಂ ಆಗಿ ಅನುಭವಿಸಿ ಜ್ಞಾನವನ್ನ ಸಂಪಾದಿಸಿರ್ತಕ್ಕಂತಹ ವ್ಯಕ್ತಿಗಳು ನೀವು. ಹಾಗಾಗಿ ಎಲ್ಲದರ ಒಂದು ಬ್ಯಾಲೆನ್ಸ್, ಸಮಿಶ್ರಣ. ಯಾಕಂತಂದ್ರೆ ವೈಯಕ್ತಿಕವಾಗಿ ನಿಮ್ಮ ಜೀವನದ ಬಗ್ಗೆ ಅಷ್ಟೇ ನೀವು ಯೋಚನೆ ಮಾಡತಕ್ಕಂತಹ ವ್ಯಕ್ತಿ ಅಲ್ಲ, ಎಲ್ಲರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆಗಳು, ಎಲ್ಲರನ್ನೂ ಸಮಾನವಾಗಿ ಮುನ್ನಡೆಸಿಕೊಂಡು ಹೋಗುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ವೃಶ್ಚಿಕ ರಾಶಿಯವರು ಅಂತ ಹೇಳಬೇಕು. ಹಾಗಾಗಿ ಅದನ್ನ ಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ನೀವು ಇಲ್ಲೂ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ವಿಡಿಯೋದಲ್ಲಿ ನೀವು ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯ ಅಂಶ ಕೂಡ ಹೌದು. ಇನ್ನು ಇವತ್ತು ಸುಮ್ಮನೆ ಕುಳಿತುಕೊಳ್ಳುವ ಬಯಕೆ ಬದಲು ಏನನ್ನಾದ್ರೂ ಮಾಡಬೇಕು, ಏನನ್ನಾದ್ರೂ ಹೊಸದನ್ನ ಯೋಚನೆ ಮಾಡಬೇಕು. ನಿಮ್ಮ ತಲೆ ಹೇಗಿರುತ್ತೆ ಅಂತಂದ್ರೆ ಹೊಸದನ್ನ ಕ್ರಿಯೇಟ್ ಮಾಡುವಂತಹ ಒಂಥರ ಫ್ಯಾಕ್ಟರಿ ಇದ್ದ ಹಾಗೆ.
ಹಾಗಾಗಿ ಹೊಸ ಹೊಸ ಯೋಜನೆಗಳಿಗೆ ಯಾವುದು ಬರವೇ ಇರಲ್ಲ. ಹಾಗಾಗಿ ನಿಮ್ಮ ಶಕ್ತಿಯು ಕೂಡ ಇವತ್ತು ಸುಧಾರಿಸುವಂತಹ ಸಾಧ್ಯತೆಗಳಿದೆ. ಒಂದು ನೋವು 100 ಅರ್ಥದಲ್ಲಿ ನೀವು ವಿಂಗಡಣೆ ಮಾಡಿ ಯೋಚನೆ ಮಾಡುವಂಥದ್ದು ಅಥವಾ 100 ದಾರಿಗಳನ್ನ ನೀವು ಹುಡುಕುವಂತಹ ಸಾಧ್ಯತೆಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಅಂತಹ ಒಂದು ಶಕ್ತಿ ಸಾಮರ್ಥ್ಯ ಬುದ್ಧಿಶಕ್ತಿ ನಿಮ್ಮಲ್ಲಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಸ್ನೇಹಿತರು ಸಂತೋಷದ ಸಂಜೆಗಾಗಿ ನಿಮ್ಮನ್ನ ಅವರ ಸ್ಥಳಕ್ಕೆ ಆಮಂತ್ರಿಸಬಹುದು ಅಥವಾ ಅವರೇ ನಿಮ್ಮ ಮನೆಗೆ ಬರಬಹುದು ಅಥವಾ ಮೊಬೈಲ್ ಅಲ್ಲಿ ಮಾತಾಡಬಹುದು, ಕಷ್ಟ ಸುಖ ಕೇಳಬಹುದು. ಸಹಜವಾಗಿ ಒಂದಿಷ್ಟು ಸ್ವಲ್ಪ ಬದಲಾವಣೆಗಳು ಬೆಳವಣಿಗೆಗಳು ನಡೆಯುವಂತ ಸಾಧ್ಯತೆಗಳಿದೆ. ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗಲ್ಲ. ಯಾರಿಗೋ ನೀವು ಯಾವುದೋ ಒಂದು ವಿಚಾರಗಳನ್ನ ಹೇಳಬೇಕು ಅಥವಾ ನಿಮ್ಮ ಮನದ ವಿಚಾರಗಳನ್ನ ತಿಳಿಸಬೇಕು ಅಂತಂದ್ರೆ ಅಂತಹ ಸಾಧ್ಯ ಆಗೋದಿಲ್ಲ, ಅದು ಅರ್ಥನೂ ಆಗೋದಿಲ್ಲ. ಸ್ವಲ್ಪ ಮನಸ್ಸಿಗೆ ಬೇಸರ ಆದ್ರೂ ಕೂಡ ಅದು ಬೇಸರ ನಿಮಗೇನು ಹೊಸದೇನಲ್ಲ, ಸಹಜವಾಗಿ ಅದನ್ನು ಮತ್ತೆ ಮುನ್ನಡೆಸುವಂತಹ ಪ್ರಯತ್ನವನ್ನ ನೀವು ಮಾಡುವಂಥದ್ದು ಒಳ್ಳೆಯದು. ಹಣಕಾಸು, ಪ್ರೀತಿ, ಕುಟುಂಬ, ಈ ನೋವು, ತೊಂದರೆಗಳು ಎಲ್ಲದನ್ನ ಒಂದು ಕಡೆ ಬದಿಗಿಟ್ಟು ಒಬ್ಬರೇ ಶಾಂತವಾಗಿ ಕುಂತು ಯೋಚನೆ ಮಾಡಬೇಕು ಅನ್ನುವಂತಹ ಬಯಕೆಗಳು. ಯಾಕಂತಂದ್ರೆ ಈ ವೃಶ್ಚಿಕ ರಾಶಿಯವರಿಗೆ ಬೆಟ್ಟ ಗುಡ್ಡಗಳು ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಎತ್ತರದ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಕುಂತ್ಕೊಂಡು ಯೋಚನೆ ಮಾಡಬೇಕು ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಒಂದೊಂದ್ಸಲ ಬಂದು ಬಿಡುತ್ತದೆ. ನಿಜಾನ ಸುಳ್ಳ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೆಲವೊಂದ್ಸಲ ಬೇಸರ ಆದಾಗ ಆಧ್ಯಾತ್ಮಿಕ ಗುರುಗಳನ್ನ ಹಿರಿಯರನ್ನ ಭೇಟಿಯಾಗಿ ನಿಮ್ಮ ಮನಸ್ಸನ್ನ ಸಂತೈಸಿಕೊಳ್ಳೋದಕ್ಕೆ ಅಥವಾ ಮುಂದಿನ ಜೀವನದ ಗುರಿಯನ್ನ ಕಂಡುಕೊಳ್ಳೋದಕ್ಕೆ ಅನುಭವವನ್ನ ಪಡ್ಕೊಳ್ಳೋದಕ್ಕೆ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇವತ್ತಿನ ದಿನ ಒಂದು ಹಂತದಲ್ಲಿದೆ, ದೊಡ್ಡ ಪ್ರಮಾಣದಲ್ಲಿ ಏನೂ ಇಲ್ಲ, ಚಿಕ್ಕ ಪ್ರಮಾಣದಲ್ಲೂ ಇಲ್ಲ. ನೀವೇನ್ ದುಡ್ದಿರುತ್ತೀರಿ ಆ ದುಡ್ದಿದ್ದಕ್ಕೆ ಒಂದು ತಕ್ಕದಾದಂತ ಫಲ ಇವತ್ತು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇದ್ರೂ ಕೂಡ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಇಲ್ಲದೆ ಇರುವ ಹಾಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಮೊದಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ನೀವು ಸದಾ ನಮ್ಮ ಜೊತೆ ಇರಬೇಕು, ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರಬೇಕು. ಒಟ್ಟಿಗೆ ಹೋಗೋದ್ರಿಂದ ನಮಗೂ ಕೂಡ ಸಂತೋಷ ಆಗಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 7. ಧನುರಾಶಿ, ಧನುರಾಶಿಯವರಿಗೆ ಇವತ್ತು ನೋಡಿ ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇವತ್ತು ಏನಾದರೂ ಅಸಾಮಾನ್ಯವಾದದ್ದನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುವಂತಹ ಒಂದು ವಿಶೇಷವಾದಂತಹ ದಿನ ಆಗಿದೆ. ಕೆಲವೊಂದು ಊಹೆಗಳು ಲಾಭವನ್ನು ತರ್ತವೆ. ನೀವು ಗೆಸ್ ಮಾಡ್ತೀರಿ, ಗೆಸ್ ಮಾಡೋದ್ರಲ್ಲಿ ನಿಶ್ಚಿಮರು. ಯಾಕಂತಂದ್ರೆ ಮುಂದೆ ಹಿಂಗೇ ಆಗ್ಬೋದು, ಈ ಕೆಲಸ ಇದೇ ರೀತಿ ಆಗುತ್ತೆ ನೋಡು. ನೀವು ಗಮನಿಸಬೇಕಿದ್ರೆ 4 ಜನ ಫ್ರೆಂಡ್ಸ್ ಇದ್ದಾಗ ಅಥವಾ ನಿಮ್ಮ ರಿಲೇಷನ್ ಇದ್ದಾಗ ನೀವು ಒಂದು ಊಹೆ ಮಾಡ್ತೀರಿ, ಜಡ್ಜ್ ಮಾಡ್ತೀರಿ ಅದನ್ನ. ಈ ಯಾವುದೋ ಒಂದು ವಿಷಯದ ಬಗ್ಗೆ, ಒಂದು ಕಂಟೆಂಟಿನ ಬಗ್ಗೆ ಮಾತಾಡ್ತಾ ಇರ್ತೀರಿ. ಆ ವಿಷಯದ ಬಗ್ಗೆ ಮಾತಾಡುವಾಗ ನೀವೊಂದು ಗೆಸ್ ಮಾಡ್ತೀರಿ, ಆ ಗೆಸ್ 100% ಹತ್ತಿರದಲ್ಲಿ ಇರುತ್ತೆ. ಯಾಕಂದ್ರೆ ಅದಾದ್ಮೇಲೆ ನಾನು ಹೇಳಿದಿಲ್ಲ, ನಾನು ಹೇಳಿದೆ ನೋಡಿ ಮೊದಲೇ ಇದು ಈ ತರ ಆಗುತ್ತೆ ಅಂತ ನಾನು ಹೇಳಿದ್ದೆ ಅಂತೇಳಿ ನೀವು ಎಷ್ಟು ಸಲ ಹೇಳಿರ್ಬೋದು ನಿಮ್ಮ ಜೀವನದಲ್ಲಿ, ಕಮೆಂಟ್ ಮಾಡಿ. ಯಾಕಂದ್ರೆ ಇದೇ ನೀವು ಈ ವಿಡಿಯೋದಲ್ಲಿ ಬಹುಮುಖ್ಯವಾದಂತಹ ಅಂಶ. ಪ್ರತಿದಿನನೂ ಕೂಡ ಒಂದೊಂದು ಹೊಸ ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇನ್ನು ಆರೋಗ್ಯವನ್ನ ಸಹಜವಾಗಿ ನೀವು ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಸ್ನೇಹಿತರು ನೀವು ನಿರೀಕ್ಷಿಸಿದಕ್ಕಿಂತ ಹೆಚ್ಚಿನ ಬೆಂಬಲವನ್ನ ಇವತ್ತು ನೀಡುವಂಥದ್ದು ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾರಿಗಾದ್ರೂ ನೀವು ಪ್ರೀತಿ ತೋರಿಸ್ತಾ ಇದ್ದೀರಿ ಅಂತಂದ್ರೆ ಅವರು ಆ ಪ್ರೀತಿಗೆ ಯೋಗ್ಯರಿದ್ದಾರ ಅನ್ನುವಂತಹ ಪ್ಯೂರಿಟಿಯನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಯಾಕಂತಂದ್ರೆ ಈ ಧನುರಾಶಿಯವ್ರು ಏನ್ ಮಾಡ್ತೀರಿ, ಸಡನ್ ಆಗಿ ನಂಬಿಡ್ತೀರಿ ಎಲ್ಲರೂ ನನ್ನವರು. ಎಲ್ಲ ಎಷ್ಟೇ ಅವರು ತೊಂದರೆ ಮಾಡಿದ್ರು, ತಾಪತ್ರೆ ಮಾಡಿದ್ರು ಕೂಡ ಯಾರನ್ನೂ ಅಷ್ಟು ಸುಲಭವಾಗಿ ದ್ವೇಷ ಮಾಡಲ್ಲ.
ಯಾರನ್ನು ದ್ವೇಷಿಸಲಾರದಂತಹ ವ್ಯಕ್ತಿಗಳು ಅಂತಂದ್ರೆ ಧನುರಾಶಿಯವರು. ಹಾಗಾಗಿ ಎಲ್ಲರನ್ನೂ ನಂಬಿಡ್ತೀರಿ. ಆ ಕಾರಣದಿಂದ ಯಾರನ್ನ ನಂಬಬೇಕು ಯಾರನ್ನ ನಂಬಾರದು ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ಮುಂದೆ ನಡೆಯುವಂತಹ ಪ್ರಯತ್ನವನ್ನು ಮಾಡಿ ಅದು ಕೂಡ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಇನ್ನು ಹೆಚ್ಚಿನ ಇವತ್ತು ಸಾಧನೆ ಮಾಡಲಿಕ್ಕೆ ಒಳ್ಳೆ ಪ್ರೊಫೈಲ್ ಇರುತ್ತೆ. ನಿಮ್ಮ ವ್ಯಕ್ತಿತ್ವ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಸಾರ್ಥಕ ಆಗುತ್ತೆ. ಅಂತ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಕೂಡ ಇರುವಷ್ಟರಲ್ಲಾದರೂ ಒಂದು ಸಮಾಧಾನ ಅನ್ನುವಂಥದ್ದು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಸಮಯ ಬೇಗ ಓಡ್ಬಿಡ್ತಾ, ಎಷ್ಟು ಬೇಗ ಸಮಯ ಮುಗಿದು ಬಿಡ್ತಾ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಅನಿಸುತ್ತೆ. ಕೆಲವೊಂದು ಕೆಲಸದ ಒತ್ತಡ, ನೀವಿರುವಂತಹ ಜೀವನ ಶೈಲಿ, ನಿಮ್ಮ ಪದ್ಧತಿಗೆ ಅನುಸಾರವಾಗಿ ಸ್ವಲ್ಪ ಸಮಯ ಶಾರ್ಟ್ ಆಯ್ತೇನೋ, ನನಗೆ ಕಡಿಮೆ ಆಯ್ತಲ್ಲ ಸಮಯ ಅನ್ನುವಂಥ ಭಾವನೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಳ್ಳಿ, ವಾಹನದ ಮೇಲೆ ಮೊಬೈಲ್ ಯೂಸ್ ಮಾಡ್ಕೋಬೇಡಿ. ನಿಮ್ಮ ಹತ್ರ ಇರತಕ್ಕಂತಹ ಕೆಲವೊಂದು ದುಂದು ವೆಚ್ಚದ ವಿಚಾರಗಳನ್ನ ತಲೆಯಿಂದ ಮೊದಲು ತೆಗೆದಾಕಿ ನಾಲ್ಕಾಸು ಸಂಪಾದನೆ ಮಾಡಿ ಇಟ್ಕೊಳ್ಳಿ. ಜೀವನದಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನುವಂತಹ ಗಮನ ನಿಮ್ಮ ಮನಸ್ಸಿನಲ್ಲಿರಲಿ. ಮತ್ತೆ ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಕೂಡ ಬಹಳಷ್ಟು ಆತ್ಮೀಯತೆ, ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳಲ್ಲಿ ಏನೋ ಒಂಥರ ತೊಳಲಾಟ, ಒದ್ದಾಟ, ದ್ವಂದ್ವ ನಿಲುವುಗಳು, ಗೊಂದಲದ ವಾತಾವರಣಗಳು, ಜನಗಳಿಂದ ಭಯ, ಏನಾಗುತ್ತೋ ಏನಿಲ್ಲ ಅನ್ನುವಂತಹ ಭಯಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ಇವತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ಇರುವಷ್ಟರಲ್ಲಿ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಹೇಗೆ ಅನಿಸ್ತನ್ನುವಂತ ಕಾಮೆಂಟ್ ಅನ್ನು ಮಾಡಿ, ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಮೋಟಿವೇಶನ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಬಯಸ್ತೇವೆ. ನಿಮ್ಮ ಜೊತೆಲಿ ಪ್ರಯಾಣ ಮಾಡ್ಲಿಕ್ಕೆ ನಮಗೂ ಕೂಡ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗಿದೆ. ಹಾಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಲೈಕ್ ಶೇರ್ ಮಾಡಿ ವಿಡಿಯೋನ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 4. ಮಕರ ರಾಶಿ, ಮಕರ ರಾಶಿಯವರಿಗೆ ಇವತ್ತು ನೋಡಿ, ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಆರೋಗ್ಯವು ಚೇತರಿಸ್ಕೊಳ್ಳುತ್ತೆ, ಸಮಯನು ಸಿಗುತ್ತೆ, ಕೆಲಸಗಳು ಸಾಕಷ್ಟು ಇರುತ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬಹಳ ಬೇಗ ಹೇಳ್ತೀರಿ, ಚೈತನ್ಯದಿಂದ ಇರ್ತೀರಿ, ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀರಿ. ಯಾಕಂದ್ರೆ ನೀವು ಮಕರ ರಾಶಿಯವರಂದ್ರೇನೆ ಹಾಗೆ, ಯಾಕಂತಂದ್ರೆ ತುಂಬಾ ಗಡಿಬಿಡಿ ಸ್ವಭಾವ, ಅರ್ಜೆಂಟಿನ ಸ್ವಭಾವ. ಅದೆಷ್ಟೋ ಜನ ಹೇಳಿರ್ತಾರೆ ನಿಮ್ಗೆ, ಎಷ್ಟು ಅರ್ಜೆಂಟ್ ಮಾಡ್ತೀರಪ್ಪ ನೀವು, ಎಷ್ಟು ಗಡಬಡ ಮಾಡ್ತೀರಾ ಅನ್ನುವಂತಹ ಭಾವನೆಗಳು. ಯಾವತ್ತಿಗೂ ನೀವು ಅರ್ಜೆಂಟು ಅನ್ನುವಂತಹ ಭಾವನೆಗಳು ಬಹಳಷ್ಟು ಜನ ನಿಮ್ಗೆ ಹೇಳಿರ್ತಾರೆ. ಆದ್ರೂ ಕೂಡ ನಿಮ್ಮ ನಿಮ್ಮ ಇಂಟೆನ್ಷನ್ ಏನಿರುತ್ತೆ ಅಂತಂದ್ರೆ, ಮಾಡೋ ಕೆಲಸ ಬೇಗ 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 ಮಾಡಿ ಮುಗಿಸ್ಬಿಡ್ಬೇಕು. ಯಾವುದು ಕೂಡ ಪೆಂಡಿಂಗ್ ಅಲ್ಲಿ ಇಡೋದಕ್ಕೆ ಬಹಳ ಇಷ್ಟಪಡಲ್ಲ. ಯಾವ್ದಾದ್ರು ಒಂದು ಕೆಲಸ ಹಿಡಿದ್ರೆ ಅದು ಪೂರ್ಣವಾಗಿ ಮಾಡೋವರೆಗೆ ಬಿಡುವಂತ ವ್ಯಕ್ತಿಗಳಲ್ಲ. ಅಂತಹ ಒಂದು ಮನಸ್ಥಿತಿಯ ವ್ಯಕ್ತಿಗಳು ಮಕರ ರಾಶಿಯವರು. ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ, ಫಿಸಿಕಲ್ ಕೂಡ ಫಿಟ್ನೆಸ್ ಆಗಿರ್ತೀರಿ. ಉದ್ಯೋಗವನ್ನ ಮಾಡುವಂತಹ ಜನರು ಇವತ್ತು ಆಪ್ತರಿಂದ ಯಾವುದೇ ಒಂದು ಸಲಹೆಯನ್ನ ಪಡೆಯುವಂತಹ ಸಾಧ್ಯತೆಗಳು, ಅದು ತಂದೆ ತಾಯಿಯಿಂದ ಇರಬಹುದು, ಬಂಧು ಬಾಂಧವರಿಂದ ಇರಬಹುದು, ಸ್ನೇಹಿತರಿಂದ ಇರಬಹುದು, ನೆರೆಹೊರೆಯಿಂದ ಇರಬಹುದು, ಏನೋ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಅಥವಾ ಆರೋಗ್ಯಕ್ಕೆ ಬೇಕಾಗಿರುವಂತಹ ಉದ್ಯೋಗಕ್ಕೆ ಸಂಬಂಧಿಸಿರುವಂತಹ ಯಾವುದಾದ್ರೂ ಒಂದು ಸಲಹೆ ನಿಮಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದ್ಭುತವಾದಂತಹ ವಿಚಾರಗಳಿದೆ, ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಆರ್ಥಿಕ ಲಾಭವನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ನೇಹಿತರು ಮತ್ತು ಅಪರಿಚಿತರೊಬ್ಬರ ಬಗೆಗೂ ಕೂಡ ನೀವು ಎಚ್ಚರದಿಂದ ಇರಬೇಕು. ಇವತ್ತಿನ ದಿವಸ ನಿಮ್ಮ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆನೂ ಕೂಡ ಎಚ್ಚರಿಕೆ ಇರಬೇಕು, ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆ ಇರಬೇಕು, ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ಇರಬೇಕು, ಮತ್ತು ಸ್ನೇಹಿತರ ಬಗ್ಗೆನೂ ಕೂಡ ಎಷ್ಟೇ ಇವತ್ತು ಆಗ್ತೀರಿದ್ರೂ ಕೂಡ ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಈ ಪ್ರೇಮಿಗಳು ಸಾಮಾಜಿಕ ಮಾಧ್ಯಮದ ಕೆಲವೊಂದು ದೃಷ್ಟಿಗೆ ಬೀಳುವಂತಹ ಸಾಧ್ಯತೆಗಳು, ಕೆಲವೊಂದು ಜನರಿಗೆ ನಿಮ್ಮ ಪ್ರೇಮದ ವಿಚಾರದ ವಿಷಯಗಳು ಸ್ವಲ್ಪ ಬೇರೆ ಜನರಿಗೆ ಗೊತ್ತಾಗುವಂತಹ ಸಾಧ್ಯತೆಗಳು, ಅದರಿಂದ ಬಹಳಷ್ಟು ಊಹಾಪೋಹಗಳು, ಗೊಂದಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ. ಅದರಲ್ಲಿ ಈ ಮಕರ ರಾಶಿಯವರಂದ ತಕ್ಷಣ ಕೇಳಬೇಕಾ, ಒಂದ್ ಸಣ್ಣ ತಪ್ಪಿದ್ರೂ ಅದು ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸುವಂತಹ ಸಾಧ್ಯತೆಗಳು, ಇದು ಎಷ್ಟೋ ಸಲ ನಿಮ್ ಜೀವನದಲ್ಲಿ ಆಗಿದೆ.
ನಿಜನ ಸುಳ್ಳ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ನಡೆಸಬೇಕು, ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಪ್ರಮುಖ ಜನರೊಂದಿಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ, ಬುದ್ಧಿವಂತಿಕೆಯಿಂದ ಮಾತಾಡಿ, ವಿಷಯವನ್ನ ನೀವು ತಿಳ್ಕೊಳ್ಳಿ, ಜೊತೆಗೆ ಅವ್ರಿಗೂ ಕೂಡ ಅದನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿ, ಅದರಿಂದನೂ ಕೂಡ ನಿಮಗೆ ಒಳ್ಳೆ ಬೆಲೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಯಾರಿಗಾದ್ರೂ ಒಂದು ಮಾತನ್ನು ಕೊಡುವಂಥದ್ದು, ಒಂದು ಬದ್ಧತೆಯನ್ನು ಕೊಡುವಂಥದ್ದು, ಗ್ಯಾರಂಟಿಯನ್ನು ಕೊಡುವಂಥದ್ದು, ಮಾತು ಕೊಟ್ಟರೆ ಮುಗಿದೋಯ್ತು ಮಕರ ರಾಶಿಯವರು, ಅದೊಂದು ದೊಡ್ಡ ಇದು. ನಾ ಕೊಡ್ತೀನಿ ಅಂತ ಕೊಟ್ಬಿಡೋದು, ಯಾಕಂದ್ರೆ ಮಾತಿಗೆ ತಪ್ಪುವಂತ ವ್ಯಕ್ತಿಗಳಲ್ಲ ಮಕರ ರಾಶಿಯವರು, ಸುಳ್ಳು ಹೇಳ್ಬೇಕು ಅನ್ನುವಂತ ವ್ಯಕ್ತಿಗಳು ಕೂಡ ಅಲ್ಲ. ಹಾಗಾಗಿ ಒಳ್ಳೆಯ ಫಲಗಳೇ ಇದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ಕೂಡ ಬಹಳಷ್ಟು ಅನ್ಯೂನ್ಯತೆಗಳು, ಒಳ್ಳೆಯ ಬಾಂಧವ್ಯಗಳು ಕೂಡ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ, ಆದ್ರೆ ವಿಡಿಯೋ ಹೇಗನ್ನಿಸ್ತ ಅನ್ನುವಂಥದ್ದು ನೀವು ಕಮೆಂಟ್ ಮಾಡಿ, ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಮೋಟಿವೇಶನ್ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಬಯಸ್ತೀವಿ. ನೀವು ನಮ್ ಜೊತೆಲಿದ್ರೆ ಒಟ್ಟಿಗೆ ಈ ಪ್ರಯಾಣ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ಈ ವಿಡಿಯೋನ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 4. ಕುಂಭರಾಶಿ, ಕುಂಭರಾಶಿಯವರು ಇವತ್ತು ಎಷ್ಟೇ ನಿಮಗೆ ಒತ್ತಡ ಇದ್ರು, ಎಷ್ಟೇ ನೋವಿದ್ರು, ತೊಂದರೆಗಳಿದ್ರು, ಕಷ್ಟಗಳಿದ್ರು, ಸಮಸ್ಯೆಗಳಿದ್ರು, ಎಷ್ಟೇ ಒತ್ತಡದ ದಿನವಾಗಿದ್ರು ಅಥವಾ ಇತ್ತೀಚೆಗೆ ಎಷ್ಟೇ ಒತ್ತಡಗಳಿದ್ರೂ ಕೂಡ ನೀವು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ, ಶಾಂತವಾಗಿ ನಿಭಾಯಿಸ್ತೀರಿ. ಜೊತೆಗೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಈ ಎಲ್ಲ ಕಷ್ಟಗಳನ್ನು ಎದುರಿಸೋದಕ್ಕೆ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಆರೋಗ್ಯ ನಿಮಗೆ ತುಂಬಾ ಸಪೋರ್ಟ್ ಅನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಯಾವತ್ತಿಗೂ ಹಾಗೇನೆ, ಕುಂಭರಾಶಿಯವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋರಲ್ಲ. ನಾನು ಯಾವಾಗ ಹೇಳ್ತಾ ಇರ್ತೇನೆ, ಸ್ವಂತ ಬುದ್ಧಿ ಸ್ವಂತ ಆಲೋಚನೆ ಮಾಡಬೇಕು ಅಂದ್ರೆ ಮಾಡೇ ಬಿಡಬೇಕು, ಮಾತು ಕೊಟ್ಟರೆ ಮುಗಿಸ ಬಿಡಬೇಕು ಆ ಕೆಲಸವನ್ನ. ಇಂತಹ ಒಂದು ಮನಸ್ಥಿತಿಯವರು ಕುಂಭರಾಶಿಯವರು. ಹಾಗಾಗಿ ಆ ಕಾರಣದಿಂದ ಧೈರ್ಯವಾಗಿ ಮುನ್ನುಗ್ಗುವಂತಹ ಛಲ, ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತ ಛಲ ಕುಂಭರಾಶಿಯವರಿಗೆ ಇರುತ್ತೆ. ಕುಂಭರಾಶಿ ಉದ್ಯಮಿಗಳು ಇವತ್ತು ತುಂಬಾ ಯೋಚಿಸಿ ಅರ್ಥ ಮಾಡಿಕೊಂಡು ಹಣದ ಹೂಡಿಕೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಮಕ್ಕಳ ವಿಚಾರವಾಗಿ ಅಥವಾ ನಿಮಗಿಂತ ಕಡಿಮೆ ಅನುಭವ ಇರತಕ್ಕಂಥವ್ರ ಜೊತೆಯಲ್ಲಿ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಅವರು ತಪ್ಪು ಮಾಡೋದು, ಚಿಕ್ಕವರು ತಪ್ಪು ಮಾಡೋದು ಸಹಜ. ನೀವು ದೊಡ್ಡವರಾಗಿ ಅವರನ್ನ ಕ್ಷಮಿಸುವಂತಹ ಪ್ರಯತ್ನವನ್ನ ಮಾಡಲೇಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಮಗೂ ಏನಾಗುತ್ತೆ, ಕೋಪ ಅನ್ನುವಂಥದ್ದು ಕೆಲವೊಂದು ಅರ್ಥವೇ ಆಗಲ್ಲ. ಸಡನ್ ಆಗಿ ಕೋಪದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಯಾವುವು, ಅವು ಒಳ್ಳೆ ಫಲಗಳೇ ಕೊಡಲ್ಲ, ಅವು ಕೆಟ್ಟ ಫಲಗಳೇ ಕೊಡ್ತವೆ. ಹಾಗಾಗಿ ಶಾಂತಿ ಮತ್ತು ಸಂಯಮವನ್ನ ಯಾವತ್ತಿಗೂ ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಖಂಡಿತ ಒಳ್ಳೆ ಫಲಗಳು ಸಿಗುತ್ತೆ. ಇನ್ನು ಪ್ರೀತಿಯ ಕೆಲವೊಂದು ಸಂಕಟವನ್ನು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪ್ರೇಮಿಗಳು ಯಾವುದೇ ಒಂದು ಕಾಂಟ್ರವರ್ಸಿ, ಯಾವುದೇ ಒಂದು ಗೊಂದಲಗಳು, ಯಾವುದೇ ಒಂದು ತೊಂದರೆಗಳು, ಜನಗಳಿಂದ ಸಮಸ್ಯೆಗಳು, ಭಯಗಳು, ಇಂತಹ ಒಂದು ವಾತಾವರಣದಲ್ಲಿ ಇರುವಂತಹ ಸಾಧ್ಯತೆಗಳು ಕುಂಭರಾಶಿಯವರ ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಇನ್ನು ಇವತ್ತು ನೀವು ನಿಮ್ಮ ನಿರ್ಧಾರಗಳಾಗ್ಲಿ, ನಿಮ್ಮ ನಡೆ ಆಗ್ಲಿ, ನಿಮ್ಮ ಯೋಚನೆ ಆಗ್ಲಿ ಸುತ್ತಮುತ್ತ ಏನ್ ನಡೀತಾ ಇದೆ, ಏನ್ ಯಾವ ಪೊಸಿಷನ್ ಅಲ್ಲಿ ನಾನು ಇದ್ದೀನಿ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡ್ರೆ ನಿಮಗೆ ಒಳ್ಳೆಯ ಫಲ, ಒಳ್ಳೆಯ ಗೌರವ, ಒಳ್ಳೆಯ ಒಂದು ಆತಿಥ್ಯ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದಾಯಗಳು ತುಂಬಾ ಚೆನ್ನಾಗಿರುತ್ತೆ, ಯಾಕಂತಂದ್ರೆ ಕ್ರಿಯೇಟೆಡ್ ಮೈಂಡ್ ನಿಮ್ದು, ನೀವೇ ಸ್ವಂತ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀರಿ. ಯಾಕಂದ್ರೆ ನಿಮ್ಮ ತಲೆ, ನಿಮ್ಮ ಯೋಜನೆನೇ ಆ ತರ ಇದೆ. ಎಷ್ಟೋ ಜನರು ನಿಮ್ಮ ಹತ್ರ ಸಲಹೆಯನ್ನ ಕೇಳ್ಕೊಂಡು ಹೋಗಿದ್ದಾರೆ, ಎಷ್ಟೋ ಜನರು ಸಹಾಯವನ್ನ ಕೇಳ್ಕೊಂಡು ಹೋಗಿದ್ದಾರೆ, ಎಷ್ಟೋ ಜನರಿಗೆ ನೀವು ಮಾಡಿರುವಂತಹ ಸಹಾಯ ಮತ್ತು ನಿಮ್ಮ ಸಲಹೆ ಫಲ ಕೊಟ್ಟಿರುವಂತದ್ದು ನೀವು ಆಗಾಗ ನೆನಪಿಸ್ಕೋತಾ ಇದ್ದೀರಿ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಮತ್ತೆ ಇವತ್ತು ಬೇರೆಯವರಿಗೆ ಸಲಹೆ ಕೂಡ ಒಳ್ಳೆ ರೀತಿಯಲ್ಲಿ ನೀವು ಕೊಡುವಂತ ಸಾಧ್ಯತೆಗಳಿದೆ. ಕುಟುಂಬದೊಂದಿಗೆ ಸಮಯವನ್ನು ಕಳೀಲಿಕ್ಕೆ ಬಯಸ್ತೀರಿ, ಸಾಯಂಕಾಲ ಸಮಯ ಕೂಡ ಉಳಿತದೆ. ಆ ಸಮಯದಲ್ಲಿ ಒಳ್ಳೆ ಯಾವುದೋ ಒಂದು ಚಿತ್ರನೋ ಅಥವಾ ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡುವಂತದ್ದು ಈ ತರ ಆಗುತ್ತೆ. ಸಾಧ್ಯವಾದಷ್ಟು ನಿಮಗೆ ಅನುಕೂಲತೆಯನ್ನ ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ನಿಮಗೆ ಏನು ಒಂದು ಉಪಯೋಗ ಆಗುತ್ತೆ ಮನೆಗೆ ಆ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ.
ಬಹಳ ದಿನಗಳಿಂದ ನಿಂತಿರುವಂತ ಕೆಲಸಗಳು ಏನಾದ್ರೂ ಇದ್ರೆ ಅದನ್ನ ಪೂರ್ಣ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಕುಂಭರಾಶಿಯವರು ಮಾಡ್ಕೊಳ್ಳಿ. ಖಂಡಿತ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು. ನಿಮಗೆ ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ಆದ್ರೆ ನೀವು ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂತ ಕಾಮೆಂಟ್ ಅನ್ನು ದಯವಿಟ್ಟು ಮಾಡಬೇಕು. ನಿಮ್ಮ ಅಭಿಪ್ರಾಯ ನಮಗೆ ಮೋಟಿವೇಶನ್ ಅಂದ್ರೆ ಸ್ಫೂರ್ತಿ ಆಗುತ್ತೆ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ಚಾನಲ್. ಸದಾ ನಾವು ನಿಮ್ ಜೊತೆ ಇರ್ಲಿಕ್ಕೆ ಬಯಸ್ತೇವೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಲ್ಲ. ನಾವು ಈ ಪ್ರಯಾಣ ಒಟ್ಟಿಗೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು. ಮೀನರಾಶಿ, ಮೀನರಾಶಿಯವರಿಗೆ ಇವತ್ತು ಒಳ್ಳೆಯ ದಿನನೇ, ಮನರಂಜನೆ ಇರುತ್ತೆ, ಕೆಲಸ ಬೇಗನೆ ಮುಗಿಸ್ತೀರಿ, ಬೆಳಗ್ಗೆ ಬೇಗ ಇಳುತ್ತೀರಿ, ಮನ ಲವಲವಿಕೆ ಇರುತ್ತೆ, ಚಟುವಟಿಕೆ ಇರುತ್ತೆ, ಪ್ರಯತ್ನ ಜಾಸ್ತಿ ಇರುತ್ತೆ. ಇವತ್ತು ತುಂಬಾ ಫೋಕಸ್ ಮಾಡ್ತೀರಿ, ಕೆಲಸದ ಕಡೆ ಹೆಚ್ಚಿನ ಆದ್ಯತೆ ಕೊಡ್ತೀರಿ, ನಿಮ್ಮ ಬೇಕು ಬೇಡಗಳ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಸಾಧ್ಯತೆಗಳು ಮೀನರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಇನ್ನು ನಿಮ್ಮ ವ್ಯಾಪಾರಕ್ಕೆ ಮನೆಯಿಂದ ಹೊರಗೆ ಹೋಗುವಂತಹ ವ್ಯಾಪಾರಿಗಳು ತಮ್ಮ ಹಣವನ್ನ ಜಾಗರೂಕರಾಗಿ ಇಟ್ಟುಕೋಬೇಕಾಗುತ್ತೆ. ತಮ್ಮ ವಾಹನ, ಹಣ, ಬೆಲೆ ಬಾಳುವಂತಹ ವಸ್ತು ಆಭರಣ, ಇದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲದೇ ಇದ್ರೆ ಕಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ, ಮಿಸ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ವಿಡಿಯೋ ನೋಡಿದ ಮೇಲೆ ಸ್ವಲ್ಪ ನೀವು ಜಾಗರೂಕರಾಗಿ ಇರುವಂತಹ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಹಿರಿಯರ ಭಾವನೆಗಳಿಗೆ ಧಕ್ಕೆಯನ್ನು ತರಬೇಡಿ. ಯಾಕಂತಂದ್ರೆ ನಿಮ್ಗೆ ಸ್ವಲ್ಪ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಅವರ ವರ್ತನೆ ಅಥವಾ ಅವ್ರು ಹೇಳುವಂತಹ ರೀತಿ ನೀತಿಗಳು ನಿಮಗೆ ಒಗ್ಗದೇ ಇರಬಹುದು, ನಿಮಗೆ ಅದು ಇರಿಟೇಟ್ ಅನಿಸ್ಬಹುದು. ಆದ್ರೂ ಅನಿವಾರ್ಯವಾಗಿ ಹಿರಿಯರಿಗೆ ನಾವು ಗೌರವ ಕೊಡುವಂಥದ್ದನ್ನ ಮರಿಬೇಡಿ. ಯಾಕಂತಂದ್ರೆ ಹಿರಿಯರಿಗೆ ಗೌರವ ಕೊಡೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ನಾನು ಒಂದು 10 ನಿಮಿಷ ಹೇಳ್ಬೋದು ಅದ್ರ ಬಗ್ಗೆ, ವಿಡಿಯೋ ಲಾಂಗ್ ಆಗುತ್ತೆ. ಹಾಗಾಗಿ ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಅಜ್ಜ ಅಜ್ಜಿಯ ಆಶೀರ್ವಾದ ನಮಗೆ ಸದಾ ಇರಬೇಕು. ಅವರ ಆಶೀರ್ವಾದ ನಮಗೆ ಶ್ರೀರಕ್ಷೆ ಆಗುತ್ತೆ. ನಮಗೆ ನಿಜವಾದ ದೇವರು ಅಂತಂದ್ರೆ ಅವರೇ ಆಗಿರ್ತಾರೆ. ಇದ್ರ ಬಗ್ಗೆ ನೀವು ಗಮನ ಹರಿಸಿ ಅವರು ಕೊಡುವಂತಹ ಸಲಹೆಗಳನ್ನ ನೀವು ಸ್ವೀಕಾರ ಮಾಡಿ, ಅವರಿಗೆ ವಾದ ವಿವಾದವನ್ನು ಮಾಡಿ ಮತ್ತೆ ಅವರಿಗೆ ಬೇಸರವನ್ನು ಮಾಡುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಕಲಿತಿರುವಂತಹ ಬಹುಮುಖ್ಯ ಅಂಶ ಇದು ಅಂತ ನಾನು ಹೇಳ್ತೇನೆ. ಜೊತೆಗೆ ಇವತ್ತು ಸಮಯವನ್ನ ವ್ಯರ್ಥ ಮಾಡೋದಕ್ಕಿಂತಲೂ ಸಮಯ ಸಾಕಷ್ಟು ಸಿಗುತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಯಾವುದೇ ಒಂದು ಚಟುವಟಿಕೆಗಳ ಮೂಲಕ ಅಥವಾ ನಿಂತು ಹೋಗಿರುವಂತಹ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳನ್ನ ಮತ್ತೆ ಪುನರ್ ಪ್ರಾರಂಭ ಮಾಡೋದ್ರ ಮೂಲಕ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಅನುಕೂಲತೆಗಳು ಕಂಡು ಬರುತ್ತೆ. ಆ ಸಮಯವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಂಡಾಗುತ್ತೆ. ಹಾಗಾಗಿ ಸಮಯ ಸುಮ್ಮನೆ ಬರೋದಿಲ್ಲ, ಪ್ರತಿಯೊಂದು ನಿಮಿಷನೂ ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಅದನ್ನು ಅನುಭವಿಸಿ ನಿಮ್ಮ ಜೀವನದಲ್ಲಿ ಒಳ್ಳೆ ಫಲ ನಿಮ್ಗೆ ಸಿಗುವಂತದ್ದು. ಇನ್ನು ಇವತ್ತು ಪ್ರೇಮಿಗಳಿಗೆ ಸಮಯ ಸಿಗಲ್ಲ, ಸುಮ್ಮನೆ ಬೇಸರ ಆಗುತ್ತೆ, ಭೇಟಿ ಆಗ್ಲಿಕ್ಕೆ ಆಗಲ್ಲ, ಮಾತಾಡಕ್ಕಾಗ್ಲಿಲ್ಲ, ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ ಅನ್ನುವಂತ ಬೇಸರಗಳು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಕೆಲವೊಂದು ವಿಚಾರಗಳ ಬಗ್ಗೆ ಚಿಂತೆ ಇರುತ್ತೆ ನಿಮಗೆ, ಮನೆ ವಿಚಾರದಲ್ಲಿರಲಿ, ಹಣಕಾಸಿನ ವಿಚಾರಗಳಿರಲಿ, ಜನಗಳ ವಿಚಾರಗಳಿರಲಿ, ಸ್ವಲ್ಪ ಚಿಂತೆ ಇದೆ. ಏನಪ್ಪ ಮಾಡೋದು, ಏನ್ ಸಮಸ್ಯೆ ಇದು, ಹೆಂಗ್ ಸರಿ ಆಗ್ಬೋದು ಅಂತೇಳಿ ಕೆಲವೊಂದು ಯೋಜನೆಗಳನ್ನ ರೂಪಿಸ್ಕೊಂಡು ಜಟಿಲವಾಗಿರುವಂತಹ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ನೀವಿವತ್ತು ಮಾಡುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಹಿಂದಿನ ಕೆಲವೊಂದು ಕಹಿ ಘಟನೆಗಳು, ಕಹಿ ನೆನಪುಗಳು, ಕೆಲವೊಂದು ಜನರಿಂದ ಆಗಿರತಕ್ಕಂತಹ ಅನ್ಯಾಯಗಳು, ತೊಂದರೆಗಳು, ನೋವುಗಳು ಮತ್ತೆ ನಿಮ್ಮ ಜೀವನದಲ್ಲಿ ನೆನಪಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಸಾಕಷ್ಟು ನೋವನ್ನ ಕಂಡು ಈ ಮಟ್ಟಕ್ಕೆ ಬಂದವರು ನೀವು, ಹಾಗಾಗಿ ಹಿಂದಿನ ನೆನಪುಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಆಮೇಲೆ ಸರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಮೀನರಾಶಿಯವರಿಗೆ. ಮೀನರಾಶಿಯವರ ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸದಾ ನಾವು ನಿಮ್ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೀವಿ, ದಿನಾಲೂ ಒಂದು ಹೊಸ ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಈ ಪ್ರಯಾಣ ನಾವು ಒಟ್ಟಿಗೆ ಮಾಡೋದ್ರಿಂದ ಇನ್ನೂ ಖುಷಿ ಆಗುವಂತಹ ಸಾಧ್ಯತೆಗಳು ನಮಗೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಭಿಪ್ರಾಯ ತಿಳಿಸಿ, ವಿಡಿಯೋನ ಲೈಕ್ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 8.